ಕೌಂಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಕರೆಕ್ಟ್ ಆಗಿದೆ ಸರ್. ಓಕೆ ರೀ ಮಿಸ್ಟರ್, ಬನ್ನಿ ಇಲ್ಲಿ ಸರ್. ನಿಮ್ ಸಚ್ಚಿದಾನಂದ ವಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Thank you.
ಇವಳು ಹಾಡ್ತಿರೋದನ್ನ ಕೇಳ್ತಾ ಇದ್ರೆ ಪ್ರಾಪಂಚಿಕ ಕಷ್ಟಗಳೆಲ್ಲ ಮರ್ತು ಹೋಗುತ್ತೆ, ನನ್ ದೃಷ್ಟಿನೇ ಬಿದ್ಬಿಡುತ್ತೇನೋ ಅನ್ಸುತ್ತೆ. ಮೊದ್ಲು ದೃಷ್ಟಿ ತೆಗ್ಸಿ ಅಂದ್ಹಾಗೆ ಓದ್ತಿದ್ದಾಳೋ ಇಲ್ವೋ? ಹ್ಮ್, ಅವಳನ್ನ ಮದುವೆ ಆಗೋವನಿಗೆ ಅವಳು ಓದ್ಲಿ ಅಂತ ಆಸೆ, ಅದಕ್ಕೆ ಅವಳನ್ನ ಕಾಲೇಜಿಗೆ ಸೇರಿಸಿದೀನಿ. ಹೌದೇನೋ ಗುರು? ಹೌದು ಪುರೋಹಿತ್ರೆ, ವೇದ ಉಪನಿಷತ್ತುಗಳು ಆಗಮಗಳನ್ನು ಓದಿ ನಾನು ಸಾಧಿಸಿದಾದ್ರೂ ಏನು, ಅದಕ್ಕೆ ಅವಳಾದ್ರೂ ನಾಲ್ಕು ಕಕ್ಷಾ ಕಲಿತು ಪ್ರಪಂಚ ಜ್ಞಾನ ಪಡೀಲಿ ಅಂತ. ನಿಜಾನೇ, ನಿನ್ನಂತ ಒಂದು ಕೈ ಹಿಡಿಯೋದಕ್ಕೆ ಶೋಭಿತಾ ತುಂಬಾ ಪುಣ್ಯ ಮಾಡಿದಾಳೆ. ಲೇ, ಎಷ್ಟೊತ್ತೆ? ಎಷ್ಟೊತ್ತು? ಬೇಗ ಬೇಗ. ಹಾ ಬಂದೆ ಮಾ, ಬಂದೆ ಕಣೆ. ಅಪ್ಪ ಅಪ್ಪ, ಚಿಕ್ಕಪ್ಪ ಇನ್ನ ಮಲ್ಗೆ ಇದ್ದಾನೆ? ಅವನ್ ಸೋಮಾರಿ, ನಿನ್ ಜಾಣೆ. ಅಬ್ಬಬ್ಬಬ್ಬ, ಅಪ್ಪ ಮಗಳು ಕೂಗ್ ಹಾಕಕ್ ಶುರು ಮಾಡಿದ್ರೆ ಕೈ ಕಾಲೇ ಓಡಲ್ಲ. ನಿಮಗೇನ್ರಿ, ಬೆಳಿಗ್ಗೆ ಆಯ್ತು ಅಂದ್ರೆ ಸಾಕು ಪೇಪರ್ ಪುಸ್ತಕ ಓದ್ತಾ ಕೂತಿರ್ತೀರಾ, 9 ಗಂಟೆ ಆಯ್ತು ಅಂದ್ರೆ ಕಾವ್ ಕಾವ್ ಅಂತ ಕೂಗಾಡಕ್ ಶುರು ಮಾಡ್ತೀರಾ. ಇಲ್ಲಿ ಎಲ್ಲ ಕೆಲಸನೂ ನಾನು ಒಬ್ಳೆ ಮಾಡ್ಬೇಕೊತ್ತಾ? ಯಜಮಾನ್ರಿಗೆ ಇನ್ನು ಬೆಳಗಾಗಿಲ್ಲ ಅನ್ಸುತ್ತೆ. ಬಂದ ಬಂದ, ಅವನು ಏನ್ ಕೇಳೋದಿದ್ರು ತಿಂಡಿ ತಿಂದ ಮೇಲೆ ಕೇಳಿ. ಗಿಲ್ಲ ಗಿಲ್ಲ ಗಿಲ್ಲಕ್ಕು ಕಾಲು ಗೆಜ್ಜೆ ಜಣ್ಣಕ್ಕು ಕೈ ಬಳೆ ಗಣ್ಣಕ್ಕು ರಂಗೇರಿತು ಅಹ ತಾನ ನನ ನನ ನ ತಾನ ನನ ಅಕ್ಕಿಪೇಟೆ ಲಕ್ಕಮ್ಮ ನಿಸ್ಸಿಕ್ಕಿದ್ದು ನನ ಲಕ್ಕಮ್ಮ ತಾನ ನನ ನನ ನ ತಾನ ನನ ಛೀ ಹೋಗೋ ರೌಡಿ. ಏಯ್ ರೌಡಿ ಅಂತೆ ರೌಡಿ, ಯಾರೇ ನಿನ್ಗಿದ್ನೆಲ್ಲ ಹೇಳ್ಕೊಟ್ಟಿದ್ದು? ಅವಳ್ಯಾಕೆ ಗದರ್ತಿಯಾ, ರೌಡಿನ ರೌಡಿ ಅಂತಾನೆ ಕರೆಯೋದು. ಈಗೇನ್ ರೌಡಿತನ ಮಾಡಿದ್ ನಾನು? ಏಯ್, ನಿನ್ ರೋಫೆಲ್ಲ ಏನಿದ್ರು ಅವಳ ತರ ಇಟ್ಕೋ, ನಿನ್ನೆ ಅಷ್ಟೆಲ್ಲ ಆಗಿದೆ, ಏನಾದ್ರೂ ನಾಚಿಕೆ ಇದೆ ನೋಡು ಅವನಿಗೆ. ಅವನು ಏನ್ ಮಾಡ್ದಂತ ನಿನಗೆ ಗೊತ್ತಾ? ಅವನು ಮೂರು ಬಿಟ್ಟವನು ಹಾಗೆ ನಡ್ಕೊಂಡ, ಮರ್ಯಾಸ್ತ ಮೇಲೆ ಬೆಳೆದ್ರು ನಿಂಗಾದ್ರೂ ಬುದ್ಧಿ ಬೇಡವಾ? ನನಗೆ ನಿಂತರ ಒಂದ್ ಕೆನೆ ಹೊಡೆದ ತಕ್ಷಣ ಇನ್ನೊಂದ್ ಕೆನೆ ತೋರಿಸಿ ಅಭ್ಯಾಸ ಇಲ್ಲ. ನೋಡಿದೇನೆ. ಸರಿ ಸರಿ, ಮೊದ್ಲು ತಿಂಡಿ ತಿನ್ನಿ. ಏನು ಅವ್ರು ಹೇಳೋದು ಸರಿ ತಾನೆ, ಅಕಸ್ಮಾತ್ ನಿನ್ ಕಣ್ಣಿಗೆ ಏನಾದ್ರೂ ಏಟ್ ಬಿದ್ದಿದ್ರೆ? ನೀನ್ ಬರೆ, ಕಾಲೇಜ್ ಎಲೆಕ್ಷನ್ ಮೇಲೆ ಅವೆಲ್ಲ ಇದ್ದಿದ್ದೆ ಮಾಮೂಲು, ಅದಕ್ಕೆ ಹೆದರ್ಕೊಂಡ ನನ್ ಪ್ರೆಸ್ಟೀಜ್ ಅನ್ನಬೇಕು. ಓ, ಪ್ರೆಸ್ಟೀಜ್ ಅಂತೆ ಪ್ರೆಸ್ಟೀಜ್, ಪ್ರೆಸ್ಟೀಜ್ನ ಹೆಸರಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದನ ಹರಾಜಾಗ್ತಾ ಇದ್ದಾನೆ. ಸಚ್ಚಿದಾನಂದ ಅಂತ ಹುಡುಕಿ ಹುಡುಕಿ ಎಂತ ಒಳ್ಳೆ ಹೆಸರಿಟ್ಟಿದ್ದೀವಿ, ಅದನ್ನ ಬಿಟ್ಟು ಅದನ್ನ ಕರೀತಾರಲ್ಲ ಕಿಚ್ಚ ಕಿಚ್ಚ. ಹಾ ಅದೇ, ಆ ಹೆಸರನ್ನ ಕೇಳ್ತಾ ಇದ್ರೆ ಒಂಥರ ನಾಯ್ಮರನ್ ಕರೆದಂಗ ಆಗಲ್ವಾ? ಅಯ್ ತಿನ್ನೆ ನೋಡೆ ನೋಡೆ, ಅವನ ಅವತಾರನ ಒಳ್ಳೆ ರೋಗಿಷ್ಟಂತಾರ, ಅವನ್ ಗಡ್ಡ ಹಾಕಿರೋ ಶರ್ಟ್. ಆಹಾ, ಕಾಲೇಜ್ಗೆ ಹೋಗೋದು ಓದೋದಕ್ಕೆ, ಒಡದಾಡೋದಕ್ಕಲ್ಲ. ಅಬ್ಬಬ್ಬಬ್ಬಾ ಸಾಕುರಿ, ಮೊದ್ಲು ಒಂದ್ ತಿಂಡಿ ತಿನ್ಲಿ. ಇರಿ, ಕೋತಿ ತಾನ್ ಕೆಡದಲ್ದು ಒಂದೆಲ್ಲ ಕೆಡ್ತು ಅಂದಂಗೆ ಇವನ್ ಹಾಳಾಗೋದಲ್ದೆ ಇನ್ನು ಮೂರು ಹುಡುಗನ ಹಾಳು ಮಾಡ್ತಾ ಇದ್ದಾನೆ. ಹ್ಮ್, ಹಾಕು ಹಾಕು, ಚೆನ್ನಾಗಿ ತಿನ್ಲಿ, ತಾಕತ್ ಬೇಕಲ್ಲ ಇನ್ನೊಂದ್ ನಾಲ್ಕು ಜನ ಕುಡಿಯೋದಿಕ್ಕೆ. ಕತ್ತೆ ಅಂತಂದು ಸಚಿ, ಸಚಿ ನಿಂತ್ಕೊಳ್ಳೋ ಸಚಿ. ನಿನ್ ಗಂಡ ಅವನಿಗೆ ಹಾಕು,
ತಿಂತೇಗ್ಲಿ. ಬೆಳಿಗ್ಗೆ ಬೆಳಿಗ್ಗೆ ಗಾಂಜಾ ಶುರು ಮಾಡಿದ್ಯಾ? ಕಗೋ ರುಕ್ ಜಾಯೆ ಹಮ್ ಬೋಲೋ ಶುಭ ಶಾಮ್ ಹರ ಕೃಷ್ಣ ಹರ ರಾಮ್. ಯಾರ ಇದು? ಇವನೆ ಸ್ಟೂಡೆಂಟ್ ಪ್ರೆಸಿಡೆಂಟ್ ಶುದ್ಧ ತರ್ಲೆ. ಇಲ್ಬಾ ನೀನೇನ್ ಹೇಳು ಬಾಲನ. ಹೋಗೆ ಫಸ್ಟ್ ಇಯರ್ ಸೀನಿಯರ್ಸ್ ನೋಡಿದ ತಕ್ಷಣ ವಿಶ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ವಿಶ್ ಮಾಡ್. ಗುಡ್ ಮಾರ್ನಿಂಗ್. ಒಳ್ಳೆ ಪೊಲೀಸ್ ತರ ಅಟೆನ್ಷನ್ ಅಲ್ಲಿ ಇಟ್ಕೊಂಡು ವಿಶ್ ಮಾಡು. ಗುಡ್ ಮಾರ್ನಿಂಗ್. ಇನ್ಮೇಲ್ ದಿನ ಇದೇ ರೀತಿ ವಿಶ್ ಮಾಡಿ ಹೋಗ್ಬೇಕು. ಗೊತ್ತಾಯ್ತಾ? ಬುಕ್ ಕೊಡು. ಏನಿದು? ನವಿಲ್ ಗರಿ. ಅದ್ ಗೊತ್ತು? ಬುಕ್ ಅಲ್ಲೇ ಕಟ್ಟಿದ್ಯಾ? ಅದು ಮರಿ ಹಾಕುತ್ತೆ ಅದಕ್ಕೆ. ಇದು ಮೊಟ್ಟೆ ಹಾಕುತ್ತಾ? ಇದನ್ನ ಪುಸ್ತಕದಲ್ಲಿ ಇಟ್ಕೊಂಡ್ರೆ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತತ್ತೆ. ಬಾಕ್ಸ್ ಕೊಡು. ಇದೇನಿದು? ಮೊಟ್ಟೆ ಗಿಟ್ಟ ಇಲ್ವಾ? ನೋಡಿದ್ರೆ ಗೊತ್ತಾಗಲ್ವೇನೋ. ಅಂಬು ಚುಕ್ಕಂ ಬಂಬು ಚುಕ್ಕಂ ಬಂ 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 ಪುಳ್ಚಾರ್ ಬೆಲ್ಟ. ಮಗ ನನ್ಗೆ ಹೆಸರೇನು? ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಅಭಿಷ್ಟೆ ಶೋಭಿತಾ ಪ್ರಸನ್ನಾಕ್ಷಿ. ಏನಂಗಂದ್ರೆ ಹೆಸರು? ಅದ್ ಗೊತ್ತು, ಅದ್ರ ಅರ್ಥ ಏನು? ಗೊತ್ತಿಲ್ಲ. ಯಾರಿಟ್ಟಿದ್ದ ಹೆಸರು? ಅಮ್ಮ. ನಾಳೆ ಬರ್ತಾ? ನಿಮ್ಮ ಅಮ್ಮನ ಹತ್ರ ಅರ್ಥ ಕೇಳ್ಕೊಂಡ್ ಬಾ. ನಮ್ಮಮ್ಮ ಇಲ್ಲ. ಓ, ಮಾಮರ್ಗ್ಯಾವ? ನಿಮ್ಮಪ್ಪ ಇದಾನ ಇಲ್ಲ? ಅವನು ಇದಾರೆ. ಸರಿ, ಅವ್ರನ್ನ ಕೇಳ್ಕೊಂಡ್ ಬಾ. ಹೋಗು. ಎಕ್ಸ್ಕ್ಯೂಸ್ ಮೀ, ನಿಮ್ ನವಿಲ್ ಗರಿ ಮರಿ ಹಾಕಿದ್ರೆ ನನಗೊಂದ್ ಕೊಡ್ತೀರಾ? ನಾನು ಸಾಕೋತೀನಿ. ತುಂಬಾ ಥ್ಯಾಂಕ್ಸ್. ನವಿಲ್ ಗರಿ ಮರಿ ಹಾಕುತ್ತಂತ? ಗಣಾನ ಅಂತ್ವಾ ಗಣಪತಿ ಹವಿಂ ಕವೀನಾ ಉಪಶ್ರವೀತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮನಶ್ವತಾಯುಷ್ಯಂ ಷಣ್ಣೋ ಸರ್ವತ್ರ ಸಾಧನಂ ಮಹಾಗಣಪತೇ ನಮಃ. ಹರಿಹಿ ಓಂ. ಅಪ್ಪ, ಯಾಕಪ್ಪ ನಂಗೆ ಅಭಿಷ್ಟೆ ಶೋಭಿತ ಪ್ರಸನ್ನಾಕ್ಷಿ ಅಂತ ಹೆಸರಿಟ್ರಿ? ಅದು ನಿಮ್ ದೊಡ್ಡಜ್ಜಿ ಹೆಸರಮ್ಮ. ಸರಿ, ಇಟ್ರಿ ತಾನೆ. ಈಗ ಅದ್ರ ಅರ್ಥ ಏನು ಅಂತ ಹೇಳಿ. ಈಗ ಯಾಕಮ್ಮ? ಕಾಲೇಜ್ನಲ್ಲಿ ಎಲ್ಲರೂ
ನನ್ನ ಹೆಸರಿಗೆ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಹಾಯ್ ಬೇಬಿ, ಚೆನ್ನಾಗಿದ್ಯಾ? ಎತ್ತು ಹೋಗೋ, ಅವನು ಯಾವಾಗ ಹಿಂಗೆ ಕಣೆ. ಏಯ್ ಸ್ವಾಮಿ, ಕಿಚ್ಚ ಮೊನ್ನ ಏನಾಯ್ತು? ಏನು ಯಾವಾಗ ನೋಡು ಓದ್ತಾನೆ ಇರ್ತೀಯ? ಯಾವಾಗ ತುಂಬಾ ಇದೆ ಕಣ. ಹಲೋ, ನಾವೇ ಲಾಟ್ರಿ ಹೊಡಿತಾ ಇದೀವಿ, ಇವಳದ್ ಬೇರೆ ಕಾಟ. ಅಯ್ಯೋ ನಿನ್ನ, ಏಯ್ ನೋಡ ಇವಳನ್ನ, ಏನ್ ಬೇಕು ಅದನ್ನ ಬಂಡ್ಲಿ. ಏನ್ ಗುರು, ಟೀ ಕೊಡಿ ಇವಳಿಗೆ. ಆಯ್ತು, ಇಲ್ಲಿ ಬೈಟು ಕಾಫಿ ಕೊಡೆ. ಬೈಟುನಾ? ತರ್ಲೆ ಮುಂಡದ ನೆಪ್ಸು. ಇವತ್ತು ಭಾನುವಾರ ರೀ, ಮಲಗಿರ್ಲಿ ಬಿಡಿ. ಇವತ್ತು ಅವ್ನು ಹುಟ್ಟಿದ ದಿವಸ. ಪರವಾಗಿಲ್ವೇ ಜಡ್ ಸಾಹೇಬ್ರು, ಅದನ್ನೇ ಸ್ವಲ್ಪ ನಗ್ನಕ್ತ ಹೇಳಿಪ್ಪ. ಹ್ಮ್ ಹೇಳ್ತೇನೆ. ಎಷ್ಟಪ್ಪ? ನಮ್ ಕಿಚ್ಚ ಅವ್ರ ಹತ್ರ ಯಾರು ಕಾಸು ತಗೊಂತಾರಾ? ನೀವ್ ಹೋಗಿ ಸರ್. ನಮ್ಮಪ್ಪ ಶಿವನೇ ಕಾಪಾಡೋ ನನ್ ತಂದೆ ಪರಮಾತ್ಮ ಭಗವಂತ ಕಾಪಾಡೋ. ನಮಸ್ಕಾರ ಕಿಚ್ಚ. ಇಬ್ಬರು ದಂಡ ಪಿಂಡಿಗಳು ನಮಸ್ಕಾರ ಹೊಡೆದಿದ್ದಕ್ಕೆ ನನಗಿಂತ ಇವನಿಗೆ ಬೆಲೆ ಜಾಸ್ತಿ ಅಂತ ಬೀಗ್ತಾ ಇದ್ದಾನೆ. ಒಂದ್ ಗಾದೆ ಇದೆ, ಕೇಳಿದೀಯಾ? ಏನ್ ಗಾದೆ? ಕಾಶಿಗೆ ಹೋದ್ರೆ ಕರ್ಮ ಕಳೆಯಲ್ಲ ಅಂತಾರಲ್ಲ, ಹಾಗಾಯ್ತು. ಇದಕ್ಕೆ ಎಲ್ಲೂ ಬರಲ್ಲ ಅನ್ನೋದಾನು. ನನಗೆ ಸಿಗೋ ಮರ್ಯಾದೆ ನೋಡಿ ಸಹಿಸಕ್ಕಾಗಲ್ಲ ಇವನಿಗೆ. ಹೌದಪ್ಪ, ದೊಡ್ಡ ಮಹಾರಾಜ ನೀನು. ಅಪ್ಪ, ಇವತ್ತಾದ್ರೂ ಸ್ವಲ್ಪ ಸುಮ್ನೆ ಇರೋಕ್ಕಾಗಲ್ವಾ? ಹುಟ್ಟಿ ದಿವಸ ಅನ್ನೋದನ್ನು ನೋಡಿದೆ, ಅವನು ಸುಮ್ನೆ ಬೈಕೊಂಡು. ನೀನ್ ನಡಿಯಪ್ಪ, ನಡಿ. ಹೇಳೇ ಮಗು, ನಡಿಯ. ನೀ ಮನೆಗೆ ಹೋಗಿ ಗುರುನ್ ಕಳ್ಸಮ್ಮ. ಆಯ್ತಪ್ಪ. ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು? ಕಿಚ್ಚ, ಸಚ್ಚಿದಾನಂದ, ಜ್ಯೇಷ್ಠ ನಕ್ಷತ್ರ, ಆತ್ರೇಯ ಗೋತ್ರ. ಆತ್ರೇಯ ಗೋತ್ರೋದ್ಭವಸ್ಯ ಸಚ್ಚಿದಾನಂದ ನಾಮದೇಯಸ್ಯ
ಜ್ಯೇಷ್ಠಾನಕ್ಷತ್ರೇ ವೃಶ್ಚಿಕರಾಶೋಜಾದಸ್ಯಾಂ ಶಿವಾಷ್ಟೋತ್ತರ ನಾಮ ಪುಷ್ಪಕೋಜಾಂ ಜಗರಿಷ್ಯೇಂ ಶಿವಾಯ ನಮಃ ಮಹೇಶ್ವರಾಯ ನಮಃ ಅವನೇನ್ ನಿಮ್ಮಪ್ಪ ತೆಂಗಿನಕಾಯಿ ತಲೆಗೂ ಅವನ ತಲೆಗೂ ನಿನಗವನಿಗೂ ಸಂಬಂಧನೇ ಇಲ್ಲ ಅದ್ ಸರಿ ಹೆಸರಿಗೆ ಅರ್ಥ ಕೇಳ್ದ್ಯಾ ಏನಂತೆ ಕನ್ನಡದಲ್ಲಿ ಹೇಳೋ ಅಥವಾ ಸಂಸ್ಕೃತದಲ್ಲಿ ಹೇಳೋ ಅದು ಬೇರೆ ಇದೆಯಾ ಕನ್ನಡದಲ್ಲಿ ಹೇಳು ಇದ್ ಮನೇಲೂ ಹೋದ್ ಮನೇಲೂ ಒಳ್ಳೆ ಮಕ್ಕಳಾಗಿರ್ತಾರಂತೆ ಕಟ್ಕೊಂಡವ್ರ ಮನ್ಸಿಗೆ ಇಷ್ಟ ಆಗೋ ಹಾಗೆ ನಡ್ಕೋತಾರಂತೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ವರುಣ ದೇವ್ರನ್ ಬೇಡ್ಕೊಂಡ್ರೆ ಮಳೆನೇ ಝಳಝಳ ಅಂತ ಸುರಿಯತ್ತಂತೆ ಆಮೇಲೆ ಮರ್ತೋಯ್ತು ಹಾ ಕೋಪ ಏನಾದ್ರೂ ಬಂದು ಮರಾನ್ ನೋಡಿದ್ರೆ ಅದೂನು ಬೂದಿ ಆಗ್ಬಿಡತ್ತಂತೆ ಸರಿಯಾದ ಹೆಸರು ಇಟ್ಟಿದ್ದಾರೆ ಅದ್ ಸರಿ ಮಧ್ಯದಲ್ಲಿ ಎರಡು ಹೆಸರು ಹೇಳಿದೆಯಲ್ಲ ಅದು ಯಾವ ಎರಡು ಹೆಸರು ಅದೇನು ಇದ್ ಮನೆ ಹೋದ್ ಮನೆ ಹಾ ಇದ್ ಮನೆ ಅಂದ್ರೆ ಹುಟ್ಟಿದ ಮನೆ ಹೋದ್ ಮನೆ ಅಂದ್ರೆ ಗಂಡ ಆಗೋನ್ ಮನೆ ಏನದು ಚಕ್ಕುಲಿ ತುಪ್ಪದಲ್ಲಿ ಮಾಡಿದ್ದು ಚೆನ್ನಾಗಿದೆ ಯಾವ ಅಂಗಡಿ ಇದು ಅಂಗಡಿದಲ್ಲ ನಾನೇ ಮಾಡಿದ್ದು ಇನ್ನೊಂದು ಹಿಡ್ಕೊಡು ನಾನೊಂದ್ ಕೇಳ್ತೀನಿ ನೀವ್ ತಪ್ಪು ತಿಳ್ಕೊಳ್ಳಲ್ಲ ತಾನೆ ಅಲ್ಲ ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರು ಇರ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನ ಕಿಚ್ಚ ಕಿಚ್ಚ ಅಂತ ಯಾಕೆ ಕರೀತಾರೆ ಹಾಗಂದ್ರೆ ಏನರ್ಥ ಹಾಗಂದ್ರೆ ಯಾವ್ದಾದ್ರು ಪ್ರಾಣಿ ಹೆಸರು ಇರ್ಬೋದಾ ಏಯ್ ಸರಿ ಬಿಡು ಗೊತ್ತಿಲ್ಲದೆ ಇರೋದನ್ನ ಆಂಟಿ ಹತ್ರ ಕೇಳಿ ತಿಳ್ಕೊಳ್ಳೋಣ ಏನು ಮೇಡಮ್ ಕಿಚ ಅಂದ್ರೆ ಏನರ್ಥ ಕಿಚ ಅಂದ್ರ ಕಿಚ ಹೆಸರೇ ವಿಚಿತ್ರವಾಗಿದೆಯಲ್ಲ ಹೌದು ಸರ್ ನಂಗೂ ಅದೇ ಡೌಟ್ ಆಗಿದೆ ಸ್ವಾಮಿ ಏನ್ ಸ್ವಾಮಿ ನನಗೊಂದು ಡೌಟ್ ಈ ಹಿಸ್ಟ್ರಿಲಿ ಏನಾಗಿದೆ ಸ್ವಾಮಿ ಅದಕ್ಕಿಂತ ಮುಂಚಿತವಾಗಿ ನನಗೂ ಒಂದು ಡೌಟ್ ಇದೆ ಅದು ಕ್ಲಿಯರ್ ಆಗ್ಬೇಕು ಕಿಚ ಅಂದ್ರೆ ಏನು ಮೊದಲು ನನಗೆ ಅದರ ಅರ್ಥ ಗೊತ್ತಾಗ್ಬೇಕು ಜ್ಞಾನ ಇಲ್ಲದೆ ಇರೋನು ಅಂತ ಇರ್ಬೇಕು ನೋ 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 ಡೋಂಟ್ ಬಿ ಸಿಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದ್ಮೇಲೆ ಕನ್ನಡದ ನಿಘಂಟನ್ನೆಲ್ಲ ಜಾಲರ್ಸ್ ನೋಡ್ಬೇಕಪ್ಪ ಸರ್ ಸರ್ ಕನ್ನಡ ನಿಘಂಟು ವಿಭಾಗ ಯಾವ ಕಡೆ ಇದೆ ಕಿಚ ಪದಕ್ಕೆ ಅರ್ಥ ಹುಡುಕೋಕ ಎದುರುಗಡೆ ಇದೆ ಕಿಚ್ಚಿಸ್ಟರ್ ಸಿಕ್ತು ಕಿಚಾನೇ ಕೃಷ್ಣ ಕೃಷ್ಣನೇ ಕಿಚ ಶ್ರೀಕೃಷ್ಣ ಪರಮಾತ್ಮ ಆಹಾ ಧನ್ಯೋಸ್ಮಿ ಅರ್ಥ ಗೊತ್ತಿಲ್ಲ ಕಿಚ್ಚ ಗಿಚ್ಚ ಅಂದ್ರೆ ಜಾಡ್ಸ್ ಓದ್ಬಿಡ್ತೀನಿ ಮಗನೇ ಹೋಗ ಅದ್ರ ಅರ್ಥ ತಿಳ್ಕೊಂಡು ಏನು ಆಗ್ಬೇಕು ಬೇಕೋ ನಾನ್ ಟೀ ಮಾರೋನು ವಿದ್ಯೆ ಇಲ್ದೇ ಇರೋನು ಅಂತ ತಾನೇ ನೀವೆಲ್ಲರೂ ನನ್ನ ಹತ್ರ ಕಿಚ ಅನ್ನೋ ಪದಕ್ಕೆ ಅರ್ಥ ಕೇಳ್ತಾ ಇಲ್ಲ ಅದಕ್ಕೆ ಅರ್ಥ ನನಗ್ ಗೊತ್ತು ಕಿಚ ಅಂದ್ರೆ ಬೆಂಕಿ ಯೋ ಅದು ಕಿಚ್ಚು ಕಣಯ್ಯ ನಾನ್ ಕೇಳ್ತಾ ಇರೋದು ಕಿಚ ನಾನ್ ನೆಮ್ಮದಾಗ ಇರಬಾರ್ದು ಅದಕ್ಕೆ ತಾನೀಗ ಆಡ್ತಾ ಇರೋದು ನೀನು ಅಯ್ಯೋ ರೀ ಏನ್ರಿ ಅಕ್ಕ ಒಬ್ಳೆ ಬಂದ್ಯಾ ಬಾವ ಮಗು ಎಲ್ಲಿ ನಾಲ್ಕು ಸಾವಿರ ಐದ್ ಸಾವಿರ ಅಂತಿದ್ದವರು ಈಗ 40,000 ಬಂದ್ ನಿಂತಿದ್ದಾರ ನಿಮ್ಮಪ್ಪ ಏನು ದೊಡ್ಡ ಮಿನಿಸ್ಟರೋ ಕಲೆಕ್ಟರೋ ಅಲ್ಲಮ್ಮ ಒಬ್ಬ ಸಾಧಾರಣ ದೇವಸ್ಥಾನದ ಪೂಜಾರಿ ಅದ್ ನಂಗೆ ಗೊತ್ತಿಲ್ವಾ ಗೊತ್ತಿದ್ದು ನನ್ ಪ್ರಾಣ ತೆಗಿಯೋಕ್ ಬಂದ್ಯಾ ಕೊಡೋದ್ನೆಲ್ಲ ಕೊಟ್ಟಾಯ್ತು ಹೆತ್ತವಳಿಂದ ಮಗುನು ಕಿತ್ಕೊಂಡು ಮನೆ ಬಿಟ್ಟು ಬೀದಿಗೆ ಕಳ್ಸಿದ್ರೆ ಏನಿದ್ರ ಅರ್ಥ ಇದನ್ನ ಸುಮ್ಮನೆ ಬಿಡಬಾರ್ದು ಅಪ್ಪ ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಅಂತ ಕೆಟ್ಟ ಮನುಷ್ಯನ ಜೊತೆ ಸಂಸಾರ ಮಾಡಕ್ ನನ್ನಿಂದ ಆಗಲ್ಲ ಇಲ್ಲೇ ಇದ್ದು ನಿಮ್ ಸೇವೆ ಮಾಡಿ ಪುಣ್ಯನಾದ್ರೂ ಕಟ್ಕೋತೀನಿ ಎಲ್ಲಾದ್ರೂ ಹಣದ ವ್ಯವಸ್ಥೆ ಮಾಡಿ
ಅವನ ಮುಖದ ಮೇಲೆ ಬಿಸಾಕಿ ನಾನು ನನ್ನ ಮಗನ ಕರ್ಕೊಂಡು ಬರ್ತೀನಪ್ಪ. ಯಾರು ಕೊಡ್ತಾರಷ್ಟು ಹಣ? ಯಾರನ್ನಾದ್ರೂ ಕೇಳ್ತೀನಿ. ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡಲ್ವೇನು? ನೀನ್ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಎಲ್ಲ ನನ್ನ ಹಣೆ ಬರಹ. ನೋಡಿ, ಅಂಬುಜ ಅಂದ್ರೆ ಕಮಲ. ಕಮಲ ನೋಡಿದ್ದೀರಾ ನೀವು? ಸರ್, ನಾನ್ ನೋಡಿದ್ದೀನಿ. ಎಲ್ಲಿ? ಇಲ್ಲೇ. ಕಣೆ ಕೂತ್ಕೋ, ನಾಚ್ಕೋಬೇಡ. ಅಂಬುಜ ಅಂದ್ರೆ ನಿನ್ ಹೆಸರಲ್ಲಮ್ಮ, ತಾವರೆ ಹೂವು ಅಂತ. ಅದು ಕೆರೆ ಕುಂಟೆಗಳಲ್ಲಿ ಹುಟ್ಟುತ್ತೆ. ಅದನ್ನ ನೀವೆಲ್ಲ ನೋಡಿರ್ತೀರ. ಆ ಕಮಲದ ಮೊಗ್ಗು ನೆಲ ನೋಡ್ತಾ ಇರುತ್ತೆ. ಹೇಗೆ? ಹೀಗೆ ನೆಲ ನೋಡ್ತಾ ಇರುತ್ತೆ. ಹಾಗೆ ನೆಲ ನೋಡೋದಿಕ್ಕೆ ಒಂದು ಕಾರಣ ಇದೆ. ಆ ದಾರಿಲಿ ನಡ್ಕೊಂಡು ಹೋಗ್ತಾ ಇರೋ ಯಾರನ್ನೋ ನೋಡಿ ನಾಚಿಕೆಯಿಂದ ನೆಲ ನೋಡ್ತಾ ಇರುತ್ತೆ ಅಂತ ಕವಿ ವರ್ಣನೆ ಮಾಡಿದ್ದಾನೆ. ಆ ಹೂವು ನಾಚಿಕೆಯಿಂದ ತಲೆ ತಗ್ಸೋ ಹಾಗೆ ಮಾಡಿ ಹಾದು ಹೋದವ್ರು ಯಾರು ಅಂತೀರಾ? ಸರ್, ನನ್ನ ಕಡೆ ಹೋಗಿಲ್ಲ ಸರ್. ಮಾತ್ ಮಾತ್ರ ಚೆನ್ನಾಗಿ ಆಡ್ತೀಯ, ಬರೆಯೋವಾಗ ಬೆಬ್ಬೆ 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 ಅಂತ ಬಾಯಿ ಬಿಟ್ಕೊಂಡು ಕೂತ್ಕೋತೀಯ. ಗಮನ ಇಟ್ಟು ಕೇಳು, ಆ ಹೂವು ನಾಚಿಕೆಯಿಂದ ಯಾಕೆ ತಲೆ ತಗ್ಗಿಸ್ತು ಅಂದ್ರೆ, ಅಂದವಾದ ಜಿಂಕೆ ಕಣ್ಣುಳ್ಳ ಒಬ್ಬ ಹೆಣ್ಣು ಆ ದಾರಿಯಲ್ಲಿ ಹಾದು ಹೋದ್ಲು. ಆ ಹೆಣ್ಣನ್ನ ನೋಡದ ಈ ಹೂವು, ಇದುವರೆಗೂ ನಾನೇ ಸುಂದರವಾಗಿದ್ದೆ, ಆದ್ರೆ ಅರೆರೆರೆರೆರೆರೆ ಆ ಹೆಣ್ಣಿನ ಎರಡೂ ಕಣ್ಣುಗಳು ನನಗಿಂತ ಅತಿ ಸುಂದರವಾಗಿದೆಯಲ್ಲ ಅಂತ ನಾಚಿಕೆಯಿಂದ ಸಂಕಟದಿಂದ ತಲೆ ತಗ್ಸಿದೆ. ಏನು ತಲೆ ತಗ್ಸಿದೆ? ಏನೇ ಹೇಳು ವಿಷಯ ಇರೋ ಮನುಷ್ಯ. ಆ ಅವಮಾನ ತಾಳಲಾರದೆ ಹೂವು ತಲೆ ತಗ್ಸಿದೆ ಎಂದು ಕವಿ ಹೇಳಿದ್ದಾನೆ. ಸರ್, ಅದಲ್ಲ ಸರ್. ಏನು ಹೇಳೋರು ಹೇಳೋ ಹಾಗೆ ಹೇಳಿದ್ರೆ ಕೇಳ್ತೀಯ? ಅದೇ ನಾನ್ ಹೇಳಿದ್ರೆ ಕೇಳ್ತೀಯ? ಇಲ್ಲ. ಆ ಹೂವು ತಲೆ ತಗ್ಸೋದಕ್ಕೆ ಕಾರಣ ಆ ಹೆಣ್ಣಿನ ಅತಿ ಸುಂದರವಾದ ಕಣ್ಗಳು. ಆ ಎರಡೂ ಕಣ್ಗಳು ನಕ್ಷತ್ರದಂತೆ ಮಿನುಗುತ್ತಾ ಇತ್ತು. ಆ ಕಣ್ಣಿನ ಹೊಳಪು ನೋಡುವವರನ್ನ ಆಕರ್ಷಿಸ್ತಾ ಇತ್ತು. ಏನೂ ಇಲ್ಲ, ಹೋಗ್ ಮಲ್ಕೋ. ಏನ್ರಿ, ಕಾಫಿ ಕುಡಿಯಕ್ ಬರ್ತೀರಾ? ಇಲ್ಲ, ತಗೊಂಬಾ. ನೋಡಿ. ಎಸ್ ಸರ್. ಇದಾರಾ? ನಾನೇ. ಏನ್ ಹೇಳಿ? ನೀವಲ್ಲ,
किच्चा सर इदाने येन विषय किच्चा सर हत्रने मातार बेकित्तो ओ किच्चा सर हत्रने मातार बेकंते ओ बन्नी ओळग बन्नी बेळगे बेळगे मूडच्च पड बंदबिटु किच्चा नाळेने एग्जाम एनु तलेगे होगतिल्ल तले इरोरिगे होगुत्तो किच्चा सर निम्म नोडोके यारो इब्रु बंदिद्दारे स्वल्प बर्तीरा बंदे अंत हेळु यार नीवु याक बंदिद्दीरा निम्म चिक्कप्प हत्र स्वल्प मातडबेकित्तु एन् विषय याके नन्गे एन् केळिद्रु इवरु मातड्ता इल्वल्ल मात बरल्वा एय् हा बंद रौडी सिट् डौन् सिट् डौन् कूत्कोळ्ळि एन् तोंतीरा एनु बेड नोनो नम्म मनेगे बंदने अर्थ तगोळ्ळलेबेकु नीवु हा अदके बंदे अदके येनु एरडु काफी तानि फिल्टर काफी ओनली टू यार हेळि हा ओंद चिक्क कन्फ्यूजन किचन अर्थ ताने रिसर्च नडीतदे गोत्तात तक्षण नाने तिळिसिबिडतीनि हागल्ल नाळे इवळु एग्जाम कूत्कोळ्ळक आगल्ल अंत अळ्ता इद्लो याके ओदिल्वा अय्यय्यो मत्ते हाल टिकेट कळ्दाकोंडिद्दाळे हेच्ओडी अवरु एग्जाम कूत्कोळ्ळक साध्यने इल्ल अंद्रु यारु यारु हेड ऑफ द डिपार्टमेंट हाय मुच्चकोंडु जागक्के काल् माडुत्तीय नोडप्प अवनु हेगे आड्ता इद्दाने यारो अदु नम्म कालेज् अल्लि जोतेयल्लि ओदोरु हा चेन्नागिदे तगोळ्ळि तोळि तोळि हलो हेगिदे काफी काफी फिल्टर काफी चेन्नागिदेया अंत केळि हेळ्तीरा रांग नंबर नीवु कुडिरि ಹಾಗಾದ್ರೆ ನಾಳೆ ನೋನೋ ನೋ ಪ್ರಾಬ್ಲಮ್ ಕಾಲೇಜ್ ಇಸ್ ಮೈ ಪಾಕೆಟ್ ಈ ಪ್ರಿನ್ಸಿಪಲ್ಸ್ ಲೆಕ್ಚರರ್ಸ್ ಆಲ್ ಆರ್ ಮೈ ಹ್ಯಾಂಡ್ ಯು ಡೋಂಟ್ ವರಿ ಎನಿಥಿಂಗ್ ಓಕೆ ಹೂ ದಟ್ ಎಚ್ಓಡಿ ಹೂ ಇಟ್ ಟು ಡಿಸೈಡ್ ಐ ಡಿಸೈಡ್ ಐ ಆಮ್ ದ ಕಿಂಗ್ ಆಫ್ ದ ಕಾಲೇಜ್ ಯು ಸಿ ಐ ಡಿಸೈಡ್ ಟುಮಾರೋ ಮಾರ್ನಿಂಗ್ I discussion HOD. Problem over. Okay? Okay? Okay. Okay. ನೀವು ಏನೇ ಹೇಳಿ ಜಡ್ಜ್ ಆಗಿ ನೀವು ಕೂಡ ಅವನಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದನ್ನ ನಾನು ನೋಡೇ ಇಲ್ಲ ಅಲ್ವೇನೋ ಹಾ ಹೌದು ಹೌದು ಏಯ್ ಎದಗ ಎಸ್ ಯುವರ್ ಆನರ್ ಇವನ ಇವನ ಇಂಗ್ಲಿಷ್ आह सर आगदी बार स्वामी तक दमड़ो ऐ बेड कण अदे अभ्यास आगते नाको ऐ सुनिरास हलो सिस्टर बाम बाल एग्जाम बर्द आयता थैंक्स मार्क्स ऐन बेकिद्रे हेळु ना नोडकोतीने अदु निनगल्ल अवळिगे बर्तीवि याकित अवळिगे थैंक्स हेळिद्लु एनु इल्ल हाल टिकेट कळ्कोंडिद्लु एग्जाम गे कूरिस्ते अष्टे अदेनु ओदवळिगे हाल टिकेट कळ्कोळ्ळोदु ए पुळ्तार ए मगने इन्न हाक अवळिगे रेडि ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿನ ಏನು ಮಾತು ಅಂತ ತರ ಇದೆ ಏನು ಅಂತರ ಹ ಹಾಗೇನಿಲ್ಲ ಹೌದು ವಿಶ್ವನ ಹಾಡಲ್ತ ಗೊತ್ತಾ ಅವಳು ಯಾರು
ಅದೇ ಹೋದ್ಲಲ್ಲ ಪುಳ್ಚಾರ್. ನಿನಗೆ ಹೇಗೆ ಗೊತ್ತು? ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೇ. ಆ ದೇವಸ್ಥಾನಕ್ಕೆ ಹೋಗಕ್ಕೆ ಶುರು ಮಾಡ್ಬಿಟ್ಟೆ ಇವನು. ಇದ್ರಲ್ಲಿ ಆಶ್ಚರ್ಯ ಪಡೆಯೋದೇನಿದೆಯೋ? ಪುಳ್ಚಾರ ಮೇಲೆ ಚೆನ್ನಾಗಿ ಆಡ್ಲೇಬೇಕಲ್ಲ, ಏನೋ ಸೊಮೆ. ಹೌದೌದು, ನಮ್ಮ ಅಜ್ಜಿನ ಚೆನ್ನಾಗಿ ಆಡ್ತಾರೆ. ಅದಿರ್ಲಪ್ಪ, ಈ ಚಕ್ಲಿ ಗೊತ್ತಾ? ಏನ ಅದೇ ತುಪ್ಪದಲ್ಲಿ ಮಾಡ್ತಾರಲ್ಲ, ಅವಳೇ ಮಾಡ್ಕೊಂಡ್ ಬಂದಿದ್ಲು. ಏನ್ ಸಖತ್ ಆಗಿತ್ತು ಅಂತ್ಯ. ಹಾಗ ಪರವಾಗಿಲ್ವೇ, ನಿಮ್ಮಜ್ಜಿಗೂ ಚಕ್ಲಿ ಮಾಡಕ್ ಬರ್ತಾನ? ಏನೋ ಕಿಚ್ಚ, ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ಸೀನ್ ಸ್ಟಾರ್ಟ್ ಆಗಿದ್ಯಾ? ಇಲ್ಲ ಕಣ, ಏನು ಅಂತ ಗೊತ್ತಿಲ್ಲ, ರಾತ್ರಿ ನಿದ್ದೆನೆ ಬರ್ತಾ ಇಲ್ಲಪ್ಪ. ಲೋ ಕಿಚ್ಚ, ಮೈ ನೋಡ್ಕೊಳ, ಬರ್ತಾ ಬರ್ತಾ ತುಂಬಾ ಸಣ್ಣಗಾಗ್ತಾ ಇದೆಯಾ? ಹೌದು, ಟೈಮ್ ಟೈಮ್ ಸರಿ ಊಟ ಮಾಡ್ತಿದ್ಯಾ ಇಲ್ವೋ? ಈ ನಡುವೆ ಏನು ಸೇರ್ತಲ್ಲ ಕಣ, ಏನು ಅಂತ ಗೊತ್ತಿಲ್ಲ. ಬಿದ್ಯಲ್ಲೋ ಕಿಚ್ಚ, ಬಿದ್ಯಲ್ಲೋ, ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಯಲ್ಲೋ. ಹಾಗೇನಿಲ್ಲಪ್ಪ. ಅಯ್ಯಯ್ಯೋ ಶಿವ, ನಾಚ್ಕತಾನ್ರೋ ಶಿವ? ಇನ್ಮೇಲೆ ನಾವ್ ಯಾರನ್ ಕಿಚ ಅಂತ ಕರೆಯೋದ್ರು? ಅಷ್ಟು ಪ್ರೀತಿಯಿಂದ ಸಾಕಿ ಸಲಿ ಹೋಗಿ ಹೋಗಿ ಆ ಬೊಮ್ಮನ್ ತೊಡಿದ ಹಳ್ಳಕ್ ಬಿದ್ಬಿಟ್ಯಲ್ಲೋ ಕಿಚ. ಲೋ ಇಲ್ದೆ ಇರೋದ್ನೆಲ್ಲ ಹೇಳಿ ಅವನ್ ತಲೆ ಕೆಡ್ಸ್ಬೇಡವೋ. ಅವ್ನ್ ಪ್ಯಾಂಟು ಶರ್ಟು ಹರ್ಕೊಂಡು ತಲೆ ಕೂದ್ಲು ಕೆದ್ಕೊಂಡು ಅವಳಿಂದ ಅಲಿಯೋದ್ ಬೇಡ. ಅವಳ ಮನ್ಸಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತು? ಏನು ಇಲ್ದೆ ಹಾಡಾಡಿ ಚಕ್ಲಿ ಸುಟ್ಕೊಟ್ಲ ಪಗಲ. ಹಾಗಾದ್ರೆ ಅದು ಅದೇ ಅಂತ್ಯ? ಅದೇನೆ, ಬೇರೆ ಏನು ಅಲ್ಲ. ಕಳೆದ್ ಹೋದ್ಯಲ್ಲೋ ಕಿಚ್ಚ, ಕಳೆದ್ ಹೋದ್ಯಲ್ಲೋ. ರೋಡಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಫಿಗರ್ಗಳು ಓಡಾಡ್ತವೆ, ಅಂತ ಫಿಗರ್ನೆಲ್ಲ ಬಿಟ್ಟು ಆ ಬೊಮ್ಮನ್ ಫಿಗರಿಗೆ ಬಿದ್ದಲ್ಲೋ. ಅದಕ್ಕೆ ನಾ ಪ್ರೀತಿ ಕಣ್ಣಿಲ್ಲ ಅನ್ನೋದು. ಏನೇನ? ಏನಿಲ್ಲಪ್ಪ. ವೆಂಕಟರಾಯ್ರೇ, ನಿಮ್ಮ ದೊಡ್ಡ ಮಗಳು ಗಂಡನ್ ಬಿಟ್ಟು ಮನೆಯಲ್ಲೇ ಕೂತಿದ್ದಾಳಲ್ಲ, ಅವಳನ್ನ ವಾಪಸ್ ಕಳಿಸೋ ಯೋಚನೆ ಮಾಡಿದ್ದೀರಾ ಏನು? ಅವಳ ಗಂಡ ಅಂತೂ ಹಣ ಹಣ ಅಂತ ಪೀಡಿಸ್ತಿರ್ತಾನೆ. ಪಾಪ ಆ ಹೆಣ್ಮಗು ತಾನೇ ಏನ್ ಮಾಡಿತ್ತು? ಸಿಕ್ ಸಿಕ್ಕದವ್ರ ಹತ್ರ ಎಲ್ಲ ಲೋನ್ ಕೊಡಿಸ್ತೀರಾ, ಸಾಲ ಕೊಡಿಸ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಅವಳನ್ನ ನೋಡಿದ್ರೆ ನನ್ನ ಕರುಳು ಕಿತ್ತು ಬರುತ್ತೆ. ಅವಳನ್ನ ನೋಡಿದಾಗಲೆಲ್ಲ ನನಗೂ ಸಂಕಟ ಆಗತ್ತೆ. ಆದರೆ ಅಷ್ಟೊಂದು ಹಣ ನಾನು ಎಲ್ಲಿಂದ ಒದಗಿಸ್ಲಿ ಲಕ್ಷ್ಮಮ್ಮ, ನೀವೇ ಹೇಳಿ. ಹೇಗಾದ್ರು ಆರ್ ಕಾಸೋ ಮೂರ್ ಕಾಸೋ ಹೊಂಚಿ ಅವನ ಎದೆ ಮೇಲೆ ಕುಕ್ಕಿ. ಹೀಗೆ ಆದ್ರೆ ಮಗನ ದೂರ ಮಾಡ್ಕೊಂಡಿರೋ ಚಿಂತೆಯಲ್ಲಿ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ ಅಷ್ಟೇ. ಏನು ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ವಾ? ಏನಾಯ್ತು? ಸಾಕು ಸುದ್ದಿಡಕ್ಕೇನು? ಬಂದೆ ಅಂತ ಹೇಳೋ. ಏಯ್ ನಿನ್ನ ಆರ್ಡ್ರಲ್ಲ ನಿನ್ನ ಹೆಂಡತಿ ಬರ್ತಾಳ ನೋಡು, ಅವಳ ಹತ್ರ ಇಟ್ಕೋ. ಏನು ಕಿಚ ಇಲ್ವಾ? ಇದಾನೆ, ಬಂದ್ ಕೂತ್ಕೋ. ದೊಡ್ಡ ಕಿಚ ಅವ್ರ ಇದಾರಾ? ಏಯ್ ಮುಖದ ಮೇಲೆ ಹಾಕ್ತೀನಿ ನೋಡು, ಈ ಕಿಚ್ಚ ಗಿಚ್ಚ ಎಲ್ಲ ಅವನ ಹತ್ರ ಇಟ್ಕೋ. ಅವ್ರನ್ನ ಯಾಕೋ ಹಾಕ್ತಾ ಇರ್ತೀಯಾ? ತರ್ಲೆ ಅಂತಂದು. ಸರಿ ಸರಿ ಬಂದ್ ಕೂತ್ಕೋ. ಕೂತ್ಕೊಡೋ, ಕಾಫಿ ತರ್ಲ? ಬೇಡ. ಏನು ಈ ನಡುವೆ ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಬೆಳಿಗ್ಗೆನೆ ಎದ್ದು ಬೇಗ ರೆಡಿ ಆಗ್ಬಿಡ್ತಾನೆ, ಕನ್ನಡಿ ಮುಂದೆ ನಿಂತು ಗಂಟೆ ಗಟ್ಟೆ ತಲೆ ಬಾಚ್ಕೋತಾನೆ, ಮಧ್ಯರಾತ್ರಿಲಿ ಎದ್ದು ಏನೇನೋ ಹುಡುಕ್ತಾ ಇರ್ತಾನೆ. ಏಯ್ ಏನೇನೋ ಹೇಳಿ ಅವ್ನ ತಲೆ ಕೆಡ್ಸ್ಬಿಡ್ಬೇಡ್ರೋ. ಅಯ್ಯೋ ಪಾಪ, ಬಾಟಲ್ ಹಾಲು ಕುಡಿಯೋ ಮಗು, ಒಳ್ಳೇದು ಕೆಟ್ಟದ್ದು ಏನು ಗೊತ್ತಾಗಲ್ಲ. ಲವಲ್ ಬಿದ್ರೆ ಎಲ್ಲರೂ ಹೀಗೇನೆ. ಲವ್ವ ಯಾರ ಹುಡುಗಿ? ಅಯ್ಯೋ ನಿಮ್ಗೇನು ಗೊತ್ತಿಲ್ಲ, ಅವತ್ತು ಅವ್ರು ಬಂದ ಕಾಫಿ ಗೀಫಿ ಅಂತ ಉಪಚಾರ ಜೋರಾಗಿತ್ತು, ಈಗ ನಾನು ಕೇಳಿದ್ರೆ. ಓ ಅವರಾ? ಇಬ್ರು ಬಂದಿದ್ರಲ್ಲ, ಅವರಲ್ಲಿ ಯಾರು? ಅದೇ ಏನು ಗೊತ್ತಿಲ್ದೆ ತಲೆ ಬಗ್ಗಿಸ್ಕೊಂಡು ಗೂಬೆ ತರ ಕೂತಿದ್ಲಲ್ಲ ಅವಳೆ. ಗೂಬೆ ತರ? ಅದೇ ಅವ್ರ ಅಪ್ಪ ದೇವಸ್ಥಾನದಲ್ಲಿ ಪೂಜಾರಿ ಆಗಿದಾನಲ್ಲ. ಪೂಜಾರಿನ? ಅರ್ಧ ತಲೆ ಬಳಸ್ಕೊಂಡು ಗಂಟೆ ಅಲ್ಲಾಡಿಸ್ತಾ ಪೂಜೆ ಮಾಡ್ತಿರ್ತಾನಲ್ಲ ಅವನೇ ಪುಳಿಜುಟ್ಟು. ಏಯ್ ವಯಸ್ಸಕ್ಕೆ ಸ್ವಲ್ಪ ಮರ್ಯಾದೆ ಕೊಡು. ಅರೆರೆರೆರೆ ಎಷ್ಟೇ ಆದ್ರೂ ಬೀಗ್ರ ಆಗವ್ರ ತಾನೆ ಇರ್ಬೇಕಂತೆ. ಏನದ್ಕೆ
ನೂರು ರೂಪಾಯಿ ಚಿಲ್ಲರೆ ಇದ್ರೆ ಕೊಡು. ನೂರು ರೂಪಾಯಿ ಇವನಿಗೆ ಚಿಲ್ಲರೆನ? ಐನೂರು ರೂಪಾಯಿ ಇದೆ, ಪರವಾಗಿಲ್ಲ ಇಟ್ಕೋ. ನಮ್ಮಪ್ಪನೇ ಇದಾನೆ, ಪೆಟ್ರೋಲಿಗೆ ಮೂವತ್ತು ರೂಪಾಯಿ ಮೇಲೆ ಒಂದು ಪೈಸನು ಕೊಡಲ್ಲ. ನೀನ್ ನೋಡಿದ್ಯಾ? ಸತ್ಯವಾಗ್ಲೂ ನೋಡ್ದೆಪ್ಪ, ಕೊಟ್ರು. ಏಯ್ ಹೋಗೆ, ಬೇಗ ಯೂನಿಫಾರ್ಮ್ ಹಾಕೋ. ಹೋಗೋ, ನಂಗೆಲ್ಲ ಗೊತ್ತು. ನೀನ್ಯಾಕೆ ಐನೂರು ರೂಪಾಯಿ ಕೊಟ್ಟೆ ಅವನಿಗೆ? ಈ ಕುಲ್ಗಟ್ಟ ಹೋಗಿರೋ ಸಾಲದ ಅವನು. ಇನ್ಮೇಲೆ ಅವನು ಹಾಗೆಲ್ಲ ನಡ್ಕೊಳಲ್ಲ. ಹಾಗಂತ ನಿನ್ಗೆ ಹೇಳದ್ನ? ಅಲ್ಲ ರೀ, ಅವನು ಲವ್ ಮಾಡಕ್ ಶುರು ಮಾಡಿದಾನೆ. ಓ, ಅದು ಬೇರೆ ಶುರು ಮಾಡ್ಕೊಂಡಿದಾನ? ಹ್ಮ್, ಇದೆಲ್ಲ ಹೋಗಿ ಮುಗಿಯತ್ತೋ, ನಾವಿನ್ನು ಏನನ್ನ ನೋಡ್ಬೇಕು? ಇಲ್ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ಆ ಹುಡುಗಿ ಯಾರು ಗೊತ್ತಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇ ರೀ, ಅವತ್ತು ನಾವು ದೇವಸ್ಥಾನದಲ್ಲಿ ನೋಡ್ದಲ್ಲ, ಪೂಜಾರಿ ಮಗಳು ನಮ್ಮನೆಗೂ ಬಂದಿದ್ಲಲ್ರಿ. ಹ್ಮ್, ಆ ಹುಡುಗಿ ನೋಡೋಕೆ ಸತ್ತೋದ ನನ್ನ ತಂಗಿ ಥರನೇ ಇದ್ದಾಳೆ. ಯಾವ ತರ? ಯಾವ ತರ? ಅದೇ, ಮೂರು ವರ್ಷಕ್ಕೆ ಸತ್ತೋದ್ಲು ಅಂತ ಹೇಳ್ತಾ ಇದ್ದೆಯಲ್ಲ, ಆ ತಂಗಿ ತರನ. ಅಯ್ಯೋ, ಹೋಗ್ರಿ ನೀವು. ಆ ಹುಡುಗಿ ಬಗ್ಗೆ ನಿಮಗೇನನ್ಸುತ್ತೆ? ಪಾಪ, ಆ ಹುಡುಗಿ ಇನ್ನೂ ಏನೇನ್ ಅನುಭವಿಸ್ಬೇಕು. ಓಹೋ, ಹೋಗಿ ಹೋಗಿ, ನಿಮ್ಮ ಹತ್ರ ಹೇಳಿದ್ನಲ್ಲ. ದೊಡ್ಡ ಜ್ಞಾನಿಯವನು, ಓದಿನ ಕಿತ್ತಾಕ ಬಂದವನೆ. ಕಳಿಸ್ಕಳ, ಏನ್ ಮುಖ ನೋಡ್ತೀಯ? ಹಾಯ್. ಮೊಮ್ಮಕ್ಕಳು ಆಡ್ಸೋ ವಯಸ್ಸಲ್ಲಿ ಓದೇನೆ ಕಿಸಿಬೇಕು. ಹೋಗಿ ಆಚೆ. ಮೇಡಮ್ ಕಣ, ಸಾರಿ ಮೇಡಮ್, ಪ್ಲೀಸ್. ಪಾಪ, ಹೋಗ. ಥ್ಯಾಂಕ್ ಯು. ಆಮೇಲೆ ಸಿಗ್ತೀನಿ. ಕಿಚ್ಚ, ಹುಷಾರ ಮಾತಾಡ್ಸೋ, ಬೇರೆ ವ್ಯವಹಾರ ತರ ಅಲ್ಲ. ವಿಶ್ ಯು ಹ್ಯಾಪಿ ಮ್ಯಾರೇಜ್. ಟಿಫನ್ ಆಯ್ತಾ? ಅದು ನನ್ನ ಫ್ರೆಂಡ್ಸ್ ಹೇಳಿದ್ರು ಕಿಚ್ಚ, ನಿನಗೆ ಅದು ಶುರು ಆಗಿದೆ ಅಂತ. ನಾನು ನಂಬಲಿಲ್ಲ, ಆದರೂ ಕೆಲವು ದಿನದಿಂದ ಒಂಥರ ಆಗ್ತಾ ಇದೆ. ಈ ವಿಷಯ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಒಂದು ಗೊತ್ತಾಗ್ತಾ ಇಲ್ಲ. ಆದರೂ ಇಲ್ಲಿ ಒಂಥರ ನೋವು, ಆ ನೋವಲ್ಲ ಸುಖ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅಂತ. ನೀವೇನು ಹೇಳ್ತಾ ಇದ್ದೀರಾ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಶಬ್ದ ಬಂತ? ಹೇಗ್ ಬಂತು? ಎರಡು ಕೈ ಸೇರಿದ್ರಿಂದ. ಏನೋ ವೇದ ಅಂತ ಹೇಳ್ತಾವನಲ್ಲ, ಅದೇ ತರನೇ ಇದನ್ನು. ಈಗ ನಾವೇನ್ ಮಾಡ್ಬೇಕು? ಡಿಸ್ಕಸ್ ಮಾಡ್ಬೇಕು. ಡಿಸ್ಕಸ್ ಮಾಡಿ ಸರಿ ಮಾಡ್ಕೋಬೇಕು. ಹ್ಮ್, ಫ್ಯಾನ್ ಹಾಕಿದ್ರೆ ಅಷ್ಟೊಂದು ಶೆಕೆ ಆಗ್ತದೆ ಅಲ್ಲ. ಎಲ್ಲ ನಾನೇ ಹೇಳ್ತಾ ಇದ್ರೆ ಹೇಗೆ? ಇಂಥ ವಿಷಯದಲ್ಲಿ ಗಂಡಸಾದ್ರೂ ನಾಚಿಕೆ ಇದ್ದೇ ಇರುತ್ತೆ. ಅದಕ್ಕೆ ನೀನು ಸ್ವಲ್ಪ ನನ್ನ ಲೆವೆಲ್ಗೆ ಇಳಿಬೇಕು. ಎಲ್ಲಿಂದ ಇಳಿದ್ ಬರ್ಬೇಕು? ನನಗೇನೋ ನಂಬಿಕೆ ಇಲ್ಲ ಕಣ. ಸುಮ್ಮನೆ ಆಡ್ಬಾಯ್ ಹಾಕ್ಬೇಡ. ಕರೆಕ್ಟ್, ನಾನು ಗಂಡಸು, ನನಗೆ ಈ ವಿಷಯ ಮಾತಾಡ್ಬೇಕಾದ್ರೆ ಕೈಕಾಲೆಲ್ಲ ನಡುಗುತ್ತೆ. ಇನ್ನೇನು ಎಷ್ಟಾದರೂ ಹೆಣ್ಣು, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಆದರೆ ಬೇರೆ ದಾರಿನೇ ಇಲ್ವೇ? ಅದಕ್ಕೆ ನೀನು ಸ್ವಲ್ಪ ಬಿಚ್ಚಿ. ಏ ಚಿಚಿ, ನಾನು ಹೇಳ್ತಾರೆ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಇದುವರೆಗೂ ಅರ್ಥ ಆಗ್ಲಿಲ್ಲ. ಸರಿ, ನಾ ಮೊದ್ಲಿಂದ ಹೇಳ್ತೀನಿ, ಗಮನ ಇಟ್ಟು ಕೇಳು. ನನಗೆ
ನೀನು ಓಕೆ ನಿನಗೆ ಓಕೆನೆ ಅದ ನೀನು ಮುಚ್ಚಿಡ್ತಾ ಇದೀಯಾ ಪ್ಲೀಸ್ ಇಲ್ಲಿ ನೋಡಿ ಓಕೆ 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 ನಾನು ಗಂಡಸು ಎಷ್ಟಂದ್ರೆ ಟಕ್ ಅಂತ ಹೇಳ್ಬಿಡ್ತೀನಿ ನೀನು ಹೆಣ್ಣು ಹೇಳೋದಕ್ಕೆ ಕಷ್ಟನೆ ಆದರೂ ಓಕೆ ಅನ್ನೋಕ್ಕೆ ಇಷ್ಟೊಂದು ಟೈಮ್ ತೊಗೊಂಡ್ರೆ ಹೇಗೆ ಒಬ್ರಿಗೊಬ್ರು ಓಕೆ ಆದ್ಮೇಲೆ ಮುಚ್ಚಿಡಕ್ಕೇನಿದೆ ಓಕೆ ಓಕೆ ಯೋಚನೆ ನಾ ಬ್ರಾಹ್ಮಣರ ಹುಡುಗಿ ಇದೆಲ್ಲ ಸರಿನಾ ನಮ್ಮ ಮನೇಲಿ ಒಪ್ತಾರ ಅಂತ ತಾನೆ ನೀನೇನು ಯೋಚನೆ ಮಾಡಬೇಡ ನಾನು ನೋಡ್ಕೋತೀನಿ ನೀನೇನು ಹೆದರ್ಬೇಡ ನಮ್ಮನ್ನೇ ನೋ ಪ್ರಾಬ್ಲಮ್ ನಮ್ಮ ಅಣ್ಣ ಒಂದ್ ಸ್ವಲ್ಪ ಟುಸ್ಸು ಪುಸ್ಸು ಅನ್ಬೋದು ನಾನೊಂದೆರಡು ಸಹ ಉಪವಾಸ ಮಾಡಿದ್ರೆ ಅದ್ ಸರಿ ನಿಮ್ಮನ್ನೇನು ಪ್ರಾಬ್ಲಮ್ ಇಲ್ಲ ತಾನೆ ಇದನ್ನಲ್ಲ ಪುಳಿಜಿಟ್ಟು ನಿಮ್ಮಪ್ಪ ಅವನೇನ ಪ್ರಾಬ್ಲಮ್ ಮಾಡಿದ್ರೆ ಹೇಳು ಒಂದೇ ಡಿಚ್ಚಿ ಹತ್ತು ದಿವಸ ಹನಿ ಮುನ್ ಮುಗಿಸ್ಕೊಂಡ್ ಬಂದಲ್ಲೇ ತೇಳ್ಬೇಕು ಅವನು ಸರಿತಾನೆ ಸರಿತಾನೆ ಓಕೆ 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 ಶೋಭಿತಾ ಹೇಗಿದ್ಯಾ ಚೆನ್ನಾಗಿದ್ದೀನಿ ತಲೆ ಸ್ನಾನ ಮಾಡಿದ್ಯಾ ಸರಿಯಾಗಿ ಒರೆಸ್ಕೋ ಇಲ್ಲದೆ ಹೋದ್ರೆ ತಲೆಭಾರ ಆಗುತ್ತೆ ಅವತ್ತು ನಿನ್ ಮನೆಗೆ ಬಂದಾಗ ಯಾರು ಅಂತ ತಿಳ್ಕೊಳ್ದೆ ಸರಿಯಾಗಿ ಮಾತಾಡಿಸ್ಲಿಲ್ಲ ತಪ್ಪಾಗಿ ತಿಳ್ಕೋಬೇಡ ಅವನು ಸ್ವಲ್ಪ ಕೋಪಿಷ್ಟನೆ ಆದ್ರೆ ಅವನು ತುಂಬಾ ಒಳ್ಳೆಯವನು ಆದ್ರೆ ಅವನು ಮಾಡಿರೋ ಸಹವಾಸನೇ ಸರಿಯಿಲ್ಲ ಅದೇನೋ ಹೇಳ್ತಾರಲ್ಲ ಗುಣಂ ದೋಷಂ ಸಂಸರ್ಗ ಜನಸಂಗ ಅಂತ ಹಾಗೆ ಯಾಕೆ ನನ್ನ ಬಾಯಲ್ಲಿ ಸಂಸ್ಕೃತ ಅಂತಾನ ನಿನ್ ಜೊತೆಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ ಹಾಗೆ ನೀನ್ ಅವನ ಬಗ್ಗೆ ತಿಳ್ಕೊಂಡು ಅವನ್ನ ಅರ್ಥ ಮಾಡ್ಕೊಂಡ್ರೆ ನಾನ್ಯಾಕ ಅವ್ರನ್ನ ಅರ್ಥ ಮಾಡ್ಕೋಬೇಕು ಏನಮ್ಮ ನೀನು ನೀನು ಅವನು ನೋಡಿ ನಾನ್ ತಪ್ಪು ಮಾಡಿದ್ರೆ ತಿದ್ದಕ್ಕ ಅಪ್ಪ ಇದ್ದಾರೆ ಅವ್ರಿಗೆ ಅಪ್ಪ ಅಮ್ಮ ಇಲ್ದಿದ್ರು ಅವ್ರ ಸ್ಥಾನದಲ್ಲಿ ನೀವಿದ್ದೀರಾ ನೀವೇ ತಪ್ಪು ಮಾಡಿದ್ರೆ ಹೇಗೆ ನೀವ್ ಅನ್ಕೊಂಡಿರೋ ತರ ಹಾಗೇನು ಇಲ್ಲ ಏನು ನಿನಗೆ ನೀನೇನಾಗ್ತಾ ಇದೀಯಾ ಹೇಯ್ ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಏಯ್ ಕಿಚ್ಚ ಇದನ್ನೆಲ್ಲ ಯಾರ ಹೇಳ್ಕೊಟ್ಟಿದ್ದು ಆಹ ನಾಚಿಕೆ ಬೇರೆ ಮಾಡಿಕೋ ಎನ್ನ ಸ್ವಾಮಿ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ಯಾರು ಅದು ಅಣ್ಣನ ಅವನು ಗುರು ಅಂತ ಶೋಭಿತಾ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದಾರೆ ಇಲ್ಲ 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 ಅವನಪ್ಪ ಸುಮ್ಮನೆ ಅವನ ನೋಡಿಟ್ಟಿದ್ದಾರಷ್ಟೇ ಶೋಭಿತಾ ಸಂಜೆ ಬೇಗ ಬಂದ್ಬಿಡು ಕಿಚ್ಚ ನನಗನ್ಸುತ್ತೆ ನಿನ್ ಮ್ಯಾಟರ್ ಲೀಕ್ಔಟ್ ಆಗಿರ್ಬೇಕು ಅದಕ್ಕೆ ಬಾಡಿ ಗಾರ್ಡ್ ಆಗಿ ಅವಳ ಜೊತೆ ಬರಕ್ ಶುರು ಮಾಡ್ಬಿಟ್ಟವನೆ ಗೊತ್ತವನು ಹಿಡಿದಾಕವನ್ನ ಯಾರಪ್ಪ ನೀವು ಹೇಳ್ತೀನಿ ಏನಾಗ್ಬೇಕಿತ್ತು ನೀವೇ ಬೇಕು ಸ್ವಾಮಿ ಬನ್ನಿ ಅಲ್ಲಕ್ಕ ಗಾಡಿ ಎಲ್ಲೂ ಹೋಗಲ್ಲ ಇಲ್ಲೇ ಇರುತ್ತೆ
ಬನ್ನಿ ಶಾಸ್ತ್ರಿಗಳೇ, ಕಾಕ ಉಂಟು ಯಾಕ? ಅಯ್ಯೋ ಅದೆಲ್ಲ ಏನು ಬೇಡಿ ಸರ್, ನನಗೆ ಕುಡಿಯೋ ಅಭ್ಯಾಸ ಇಲ್ಲ. ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ಬೇಕು, ಹೊತ್ತಾಗುತ್ತೆ, ದಯವಿಟ್ಟು ಬಿಟ್ಬಿಡಿ ಸರ್ ಪ್ಲೀಸ್. ಇರ್ಲಿ ಬನ್ನಿ ಶಾಸ್ತ್ರಿಗಳೇ ಬನ್ನಿ. ಸಾರ್ ಸಾರ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಸ್ವಂತವ್ರು ಯಾರು, ಸಂಬಂಧಿಕರು ಯಾರು ಅಂತ ಗೊತ್ತಿಲ್ಲದ ಮೇಲೆ ದೇವ್ರ ಪೂಜೆ ಯಾಕೆ ಆಗ್ಬೇಕು ನಿನಗೆ? ಸಂಬಂಧಿಕರ ಸರ್, ನಿಮ್ ತಂದೆ ಹೆಸರೇನು ಸರ್? ಇದು ಆತರ ಸಂಬಂಧ ಅಲ್ಲ, ಶೋಭಿತಾ ಶೋಭಿತಾ ಕಡೆಯಿಂದ ಸಂಬಂಧ. ಶೋಭಿತಾ ಹೋಗಿ ಹೋಗಿ ಶಾಸ್ತ್ರಗಳೇ. ಏನ್ ದೊಡ್ಡ ಬಾಡಿಗಾರ್ಡ? ನಿನ್ನೆ ಅಷ್ಟೇ ಅವಳ ಜೊತೆ ಮಾತಾಡಿ ಎಲ್ಲ ಓಕೆ ಮಾಡ್ಕೊಂಡ್ ಬಂದಿದ್ದೀನಿ. ತಿಳಿ ಮಜ್ಗೆಯಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಹೋಗ್ಬೇಡ. ಅವಳ ಜೊತೆನಾದ್ರೂ ಇನ್ನೊಂದ್ಸತಿ ನಿನ್ನ ನೋಡಿದ್ರ ಸುನೀತಾ. ಏ ಸುನೀತಾ, ಏನಾಗಿದೆ ನಿಮ್ಗೆ? ಬೇಗ ಹೇಳಿ, ನನಗೆ ಕೆಲಸ ಇದೆ. ಬಾರ ಇಲ್ಲಿ ಕೂತ್ಕೋ. ಯಾಕೆ ಮುದ್ದು ಮಾಡಕ? ಇವಳೇನ್ ದೊಡ್ಡ ಕ್ಲೇ ಪಾತ್ರ ಮುದ್ದು ಮಾಡೋದಕ್ಕೆ? ಅವನ್ ನಿದ್ದೆ ಮಾಡ್ಬಿಟ್ನ? ಏನೇ, ಅವನೇನು ಹೇಳಲೇ ಇಲ್ಲ, ನಾವೇ ಅವನ ಕೇಳಿಂತಾನ? ಯಾವ ವಿಷಯ? ಅದೇ ಕಣೆ, ಅವನು ಉದ್ಧಾರ ಆಗೋ ಕೆಲಸ ಮಾಡ್ತಾ ಇದನ್ನಲ್ಲ, ಲವ್. ನಿಂಗೇನಾದ್ರೂ ಹೇಳದ್ನ? ನೀನು ಹೋಗಿ ಹುಡುಗಿ ನೋಡಿದ್ಯಾ? ನೋಡಿರ್ಬೇಕಲ್ಲ. ನಾನ್ಯಾಕ್ರೆ ಹೋಗಿ ನೋಡ್ಲಿ? ನೀನೇ ತಾನೆ ಅವಳನ್ನ ತಂಗಿ ತರ. ತಂಗಿ ಅಂತ ತಂಗಿ, ಬಾಯಿ ಮುಚ್ಚಿದ್ರೆ ಸಾಕು, ನನ್ನ ಕೋಪ ಬರಿಸ್ಬೇಡಿ. ಅಯ್ಯ, ಹೋಗಿ ನೋಡ್ತೀನಿ ಅಂತ ನೀನೇ ತಾನೆ ಹೇಳಿದ್ದು. ಹೇಳಿ ತಪ್ಪು ಮಾಡ್ಬಿಟ್ಟೆ ಸ್ವಾಮಿ, ನನ್ನ ಬಿಟ್ಬಿಡಿ. ಒಳ್ಳೆ ಅಣ್ಣ ಒಳ್ಳೆ ತಮ್ಮ, ನಿಮ್ಮಿಬ್ರು ಮಧ್ಯೆ ನಾನು ಪಡ್ತಿರೋ ಪಾಡು ಸಾಕಪ್ಪ ಸಾಕು. ಯಾಕೆ, ಏನಾಯ್ತು ಇವಳಿಗೆ? ಏನು ಗ್ರಹಚಾರ ಬಂದ್ಬಿಡ್ತೋ ನಮ್ಮ ಮಕ್ಕಳಿಗೆ. ಏನು ದೊಡ್ಡ ಆಫೀಸರ್ ಕೆಲಸ, ಟೈಮ್ ಸರಿಯಾಗಿ ಬಂದ್ಬಿಡಕ್ಕೆ ಸಾಕು, ಸುಮ್ಮನೆ ರೆಡಿ ಆಗ. ನಮಸ್ತೆ ಭಯ್ಯ. ನೀನೇನ್ ಭಿಕ್ಷೆ ಬೇಡಕ್ ಬಂದಿದ್ಯಾ, ರಾಮನಾಮ ಹೇಳಕ್ ಬಂದಿದ್ಯಾ? ನಿನ್ ಮುಖ ನೋಡಿದ್ರೆ ಒಂದ್ ಗಿರಾಕಿನ ಒಳಗಡೆ ಬರಕಿಲ್ಲ, ಎದ್ದಾಳೆ ಮೇಲೆ ಎದ್ದಗೆ. ನೀನ್ ಹೆಂಗ್ ನಡೀತಾ ಇದ್ಲ ವ್ಯಾಪಾರ? ಸುಮಾರಾಗಿ ನಡೀತಾ ಇದೆ. ಏನ್ ಮಾಡೋದಯ್ಯ, ಆ ಮನೆ ಓನವ್ರು ಇಂಥವ್ರು ಬಾಡಿಗೆ ಕೊಟ್ಬಿಟ್ಟು ಬಾಂಬೆಗೆ ಹೋಗಿ ಸೆಟ್ಲಾಗಿ ಹೋದ, ತಾನೇ ಬೇಕು, ಏನು ಮಾಡೋಕ್ಕಾಗಲ್ಲ. ನಾ ಬರ್ತೀನಿ ಶೋಭಿತಾ. ಏನಿಲ್ಲ, ಹೋಗಮ್ಮ. ಹೀಗ್ ಹೋಗಮ್ಮ. ಯಾಕೆ? ನಾ ಹೇಳ್ತಿದ್ದೀನಲ್ಲ, ಹೀಗ್ ಹೋಗು. ಆಮೇಲೆ ಏನಾಯ್ತೆ? ಆಸಿಡ್ ಬಾಟಲ್ ಲೇಬಲ್ನ ಯಾರೋ ಬದಲಾಯಿಸ್ಬಿಟ್ಟಿದ್ರು. ಆಮೇಲೆ? ಆಮೇಲೇನು, ಆಸಿಡ್ ಜೊತೆಗೆ ಸೋಡಿಯಂ ಮಿಕ್ಸ್ ಮಾಡಿದೆ, ಮಿಕ್ಸ್ ಮಾಡಿದ ತಕ್ಷಣ ಬುಸ್ ಅಂತ ಹೊಗೆ ಬಂದ್ಬಿಡ್ತು. ನಾ ಕ್ಲಾಸಲ್ಲಿ ಇರ್ತೀನಿ. ಏಯ್, ನೋಟ್ಸ್ ಬರ್ದಿದ್ಯೇನೆ? ಈಗ ಬರ್ಕೊಡ್ತೀನಿ, ನೀ ಕ್ಲಾಸ್ ರೂಮ್ಗೆ ಬೇಗ ಬಂದ್ಬಿಡಾಯ್ತಾ? ನನಗ್ ಬೇಡ. ಬೇಡವಾ? ಯಾಕೆ? ಅದು ಆ ಪುಳಿಜುಟ್ಟಿಗೆ ಏನ್ ಹೇಳದಂತ ತಾನೆ? ಅವನಿಗೆ ಅವತ್ತ ನಾಲ್ಕು ತಡ್ತಾ ಇದ್ದೆ, ಎಷ್ಟಂದ್ರೆ ಸಂಬಂಧಿಕ ಅಂತ ಸುಮ್ಮನೆ ಇದೆ. ನಿಂಗೆ ಏನಾದ್ರು ತೊಂದರೆ ಇದ್ರೆ ಹೇಳು, ನಾನ್ ನೋಡ್ಕೋತೀನಿ. ತಗೋ. ನೀವ್ ಅನ್ಕೊಂಡಿರೋ ಹಾಗೆ ಹಾಗೇನು ಇಲ್ಲ ನೋಡಿ, ಎಲ್ಲಾರು ನಮ್ಮನ್ನೇ ನೋಡ್ತಿದ್ದಾರೆ, ನಂಗೆ ಅಸಹ್ಯ ಆಗುತ್ತೆ. ಅದು ಸರಿ ಅನ್ನು. ಕಿಚನ್ ನೋಡಿದ್ರೆ ಇಡೀ ಕಾಲೇಜ್ ಹಿಂದೆ ಸುತ್ತತ್ತೆ, ನಾನು ನಿನ್ನ ಹಿಂದೆ ಸುತ್ತತ್ತಾ ಇರೋದು ಇವರೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತದೆ.
ಆದ್ರೆ ಅವ್ರು ನೋಡ್ತಾ ಇದಾರೆ ಅಂತ ನಾವ್ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೊಬೇಕು? ತಗೋ. ಅಯ್ಯೋ, ಈ ಪುಸ್ತಕದ ಮೇಲೆ ಆಣೆ. ನೀವ್ ಅನ್ಕೊಂಡಿರೋ ಹಾಗೆ ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ಮತ್ತೆ ಅವತ್ ಕೇಳಿದ್ಕೆಲ್ಲ ಹೂ ಅಂತ ತಲೆ ಆಡ್ಸ್ದೆ? ಶಿವ್ ಶಿವ, ನೀವ್ ನನ್ನ ತಪ್ಪು ತಿಳ್ಕೊಂಡಿದೀರ. ಇಲ್ಲ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ನೋಡು, ನನ್ನಲ್ಲಿ ಏನಾರು ತಪ್ಪಿದ್ರೆ ಹೇಳು, ತಿದ್ಕೋತೀನಿ. ಅದನ್ ಬಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ತಡ್ಕೊಳ್ಳೋದಿಲ್ಲ. ಅಯ್ಯೋ, ಏನು ಹಾಗೆ ಹೋಗ್ತಾ ಇದ್ಯಾ? ಏನೇ ಹೇಳಿ ಕೇಳಿಸ್ಲ ನಿನಗೆ? ನನ್ನನ್ನು ಏನ್ ಅನ್ಕೊಂಡಿದ್ಯಾ? ಹುಚ್ಚ ಅಂತಲ್ಲ, ಇಲ್ಲ ಹುಚ್ಚ ತರ ಕಾಣಿಸ್ತಾ ಇದ್ದೀರ. ಅಯ್ಯೋ ಬಿಡಿ ನನ್ನ. ಏಯ್ ನಿಂತ್ಕೊಳ್ಳ. ರಾಕ್ಷಸ, ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳು ಅಂದ್ರೆ ಅವಳ ಎದುರ ನಿಂತ್ಕೊಂಡು ಕೈ ತಟ್ಟಿದ್ರೆ ಶಬ್ದ ಬರುತ್ತೆ ಅಂತಾನೆ. ಸಾಲದಕ್ಕೆ ಅವಳ ಅಪ್ಪಂಗ್ ಒಂದೇ ಡಿಚ್ಚೆ ಅಂತಾನೆ ಇವನು. ಲೇ ಲೇ, ನಾನ್ ನಿನ್ಗೆ ಅವತ್ತೇ ಹೇಳ್ದೆ ಬೇಡ ಅಂತ. ನೀನೇ ಅವನಿಗೆ ಚೆನ್ನಾಗ್ ತಲೆ ಕೆಡಿಸಿದ್ದು. ನನ್ಗೆ ಗೊತ್ತಪ್ಪ, ಇವನೇ ತಾನೆ ಹೇಳಿದ್ದು ಚಕ್ಲಿ ಸುಟ್ಕೊಂಬಂದ್ ಕೊಟ್ಲು ಅಂತ. ಈಗ ನೋಡಿದ್ರೆ ಅವಳ ಹತ್ರ ಕಿತ್ಕೊಂಡ್ ತಿಂದ ಅವನೇ. ಒಂದ್ ಐಡಿಯಾ ಇದೆ. ಐಡಿಯಾ ಹೇಳಿದ್ರು ಹೊಡೆಯೋದಿಲ್ಲ ತಾನೆ? ಹೇಳು. ಅವಳ ಜೊತೆ ಒಬ್ಳು ಬಾಲ ಬರ್ತಾಳಲ್ಲ, ಮೊದ್ಲು ಅವಳನ್ನ ಕ್ಯಾಚ್ ಹಾಕೊಂಡು ಅವಳ ಕಡೆಯಿಂದ ಇವಳನ್ನ ಕ್ಯಾಚ್ ಹಾಕೊಂಡ್ರೆ ಕ್ಲೀನ್ ಆಗಿ ಕಾಗೆ ಆರಿಸ್ಬೋದು. ಅಲ್ಲ, ಒಂದ್ ಹೆಣ್ಣಿನ ಮನ್ಸು ಹೆಣ್ಣಿಗೆ ತಾನೇ ಗೊತ್ತು. ಜಾಡ್ಸ್ ಹೋದ್ರೆ ಸತ್ ಹೋಗ್ಬಿಡ್ಬೇಕು ಮಗನೆ. ರಾತ್ರಿ ಎಲ್ಲ ಫಿಲಂ ನೋಡ್ಕೊಂಡ್ ಬರೋದು, ಇಲ್ಬಂದ್ ಡೈಲಾಗ್ ಬಿಡೋದು. ಇವ್ರಿಗೆಲ್ಲ ಹೇಗ್ ಗೊತ್ತೇನೋ, ಮುದ್ದಾಗಿ ಬೆಳ್ಳಿ ಬಂಗಾರ ಅಂತ ಮಾತಲ್ಲಿ ಮನೆ ಕಟ್ಟಿ ಹೊಟ್ಟೆ ತುಂಬಿಸ್ತಾರ ನೋಡು. ಅವ್ರು ಸರಿ, ಇವ್ರಿಗೆಲ್ಲ ನಮಗ್ ಮಾತಾಡಕ್ ಬರಲ್ವೇ? ಕಿಚ್ಚ, ನೀನೇನು ಫೀಲ್ ಮಾಡ್ಕೊಬೇಡಮ್ಮ. ಈ ಸ್ವಾಮಿನ ಬಿಟ್ಟು ಆ ಪುಳಿಚಾರನ ಒಂದ್ ದಾರಿ ತಂದ್ಬಿಡೋಣ. ಅಯ್ಯಯ್ಯ, ನಾನ್ ಮಾತ್ರ ಅದನ್ ಮಾಡಲ್ಲಪ್ಪ. ನಮ್ಮಪ್ಪನ್ಗೇನಾದ್ರೂ ಗೊತ್ತಾದ್ರೆ ಅಳ್ಬೇಡ. ಹಾಗೋ ವಿಷಯ ಹೇಳ್ರ ಅಂದ್ರೆ ಇಲ್ದಿದ್ದೆಲ್ಲ ಮಾತಾಡ್ತೀರ ನೀವು. ನಾನೊಂದ್ ಐಡಿಯಾ ಹೇಳಣ, ಈ ಹೊಡೆದಾಟ ಎಲ್ಲ ಬಿಟ್ಬಿಡು. ಅವಳಿಗೆ ಇಷ್ಟ ಆಗಂಗ್ ನಡ್ಕೊಳ, ನಾಮ ಬಳ್ಕೊಂಡು ದೇವ್ರು ದಿಂಡ್ರು ಅಂತ ದೇವಸ್ಥಾನ ಹತ್ತಿಳಿ, ಆಗ ನೋಡು. ಹಾಯ್ ಊರ್ವಶಿ, ಊರ್ವಶಿ ನೀನೇ ನನ್ನ ಪ್ರೇಯಸಿ. ಥ್ಯಾಂಕ್ ಯು. ಸಾರಿ ಸಾರಿ ಹೇಳ್ಬಿಟ್ರೆ ಆಗೋಯ್ತಾ? ಮತ್ತಿನೇನು? ಮತ್ತೆ ಅಯ್ಯೋ, ನಾನು ಯಾರು ಗೊತ್ತು ತಾನೆ? ನೀನ್ ಯಾವನಾದ್ರೆ ನನ್ಗೆ ಹೇಳಲ್ಲ. Thank you.
ಹಿಂದೆಯಿಂದ ಬರ್ತಾ ಇದ್ದೀರಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೋ ಇಲ್ವಾ? ಹೇಳ್ತೀನಿ ಬೇರೆ ಬಂದು ನಿಂತಿದ್ರ ನಿಮ್ಗೆ ಗಂಡಿಸ್ತಾನೆ ಇಲ್ವಾ? ಹೋಗ. ನಿಮಗೆ ಯಾರಾದ್ರೂ ಹೊಡೆದ್ರೆ ನಾವು ಬಂದ್ಬಿಡ್ಬೇಕಾ? ನಮ್ಗೇನು ಬೇರೆ ಕೆಲಸ ಇಲ್ವಾ? ಹೋಗ್ರ, ನೀವು ಯಾವ್ದಾದ್ರು ಹುಡುಗಿ ಹಿಂದೆ ಸುತ್ತಾಡ್ತಿ ಅಂತ ಹೇಳ್ರಿ, ನಾವು ಕಳ್ಸ್ಕೊತೀವಿ. ಯಾವ್ದಾದ್ರು ಲಂಗ ದಾವಣಿ ಕಂಡ್ರೆ ಸಾಕು. ಏಯ್, ನಾ ನಿನಗಲ್ಲಪ್ಪ ಹೇಳಿದ್ದು, ನಾನ್ ಹೇಳಿದ್ ಇವ್ರಿಗೆ ದುಡ್ಡು ಬೀಸಾಕಿದ್ರೆ ಸಾವಿರ ಸಾವಿರ ಹುಡುಗಿರು ಸಿಗ್ತಾರೋ? ಏಯ್, ಇವತ್ ನಿನಗ್ ಕೈ ಕೊಟ್ಟು ನಾಳೆ ಯಾವನ್ನ ಕಟ್ಕೊಂಡು ಸಂಸಾರ ಮಕ್ಕಳು ಅಂತ ಹಾಯಾಗಿರ್ತಾಳೆ. ಅಂತ ಬೇವರ್ಸಿ ಮುಂಡನ್ ಕಟ್ಕೊಂಡು ನಮ್ಮಂತ ಆಗಿದಾಗೋಯ್ತು, ಬಾರಪ್ಪ. ಬಿಡ. ಏನು ನೀವುಗಳು ತಾನೆ ಹೇಳಿ ಸ್ವಲ್ಪ ದಿವಸ ಹೊಡೆದಾಟ ಬಿಡು ಅಂತ ಹೇಳಿದೆ? ನನಗೆ ಹೊಡೆದಿದ್ರೆ ಪರವಾಗಿಲ್ಲವೋ? ನಮಗೆ ಬಂದ್ಬಿಟ್ರೆ ಯಾರಾದ್ರು ಅವ್ರಿಗೆ? ಏಳೆಂಟು ವರ್ಷದಿಂದ ನಮ್ಮನ್ನೇ ನಂಬಿಕೊಂಡ್ರೆ ಇವ್ರಿಗಿಂತ ನಿನ್ನೆ ಬಂದವಳು ಹೆಚ್ಚಾಗ್ಬಿಟ್ಲ ನಿನಗೆ? ಅವ್ನು ಹೊಡೆದವನು ಅಲ್ಲೇ ಕತ್ತರು ಸಾಕೋದು ಬಿಟ್ಬಿಟ್ಟು. ಓಕೆನೋ, ಸಾರಿನಪ್ಪ. ಅವನಿಗೆ ಇವತ್ತಲ್ಲ ನೋಡ ಇದೆ ಬಿಡು. ಕಿಚ್ಚಾ, ನಮ್ಮ ಮಧ್ಯೆ ಆ ಹುಡುಗಿ ಬಂದ್ಮೇಲೆ ಇಷ್ಟೆಲ್ಲ ಆಗ್ತಿರೋದು. ನಾ ಮುಂಚೆ ಇದ್ದಂಗೆ ಇದ್ಬಿಡೋಣ ಕಣೋ. ಈ ಪ್ರೀತಿ ಪ್ರೇಮ ಎಲ್ಲ ಬೇಡವೋ? ಬಿಡಕ್ ಆಗ್ತಾ ಇಲ್ಲ ಕಣೋ, ಆಗ್ತಾ ಇಲ್ಲ. ಅವಳನ್ನ ಬಿಡಕ್ ಆಗ್ತಾ ಇಲ್ಲ ಕಣೋ. ಇಲ್ಲಿ ಕುತ್ಕೊಂಡು ಕಾಡ್ತಾ ಇದ್ದಾಳೆ, ಅವಳು ಕಾಡ್ತಾ ಇದ್ದಾಳೆ. ಕೊಟ್ಟಿರೋ 50 ರೂಪಾಯಿಗೆ ವಯಸ್ಸಿಗೆ ಬಂದಿರೋ ಹುಡುಗಿ ಕೇಳ್ತೀಯ? ಇನ್ನೊಂದ್ ಸರಿ ಈ ಕಡೆ ತಲೆ ಹಾಕಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಕಾಲಿ ಬಳ್ಳಿ ನನ್ ಮಕ್ಳ ಪಲ್ಟಾಗಿರೋ ಕಿತ್ಲ ಹೆಣ್ಣ ಹುಡುಗಿನ ಕಳ್ಸಿದಿರಲ್ಲ, ನಾ ಕೂಡ್ಬಿಟ್ಟು ಕಣ್ಕಾರಕ್ಕಿಲ್ಲ ಅಂತಲ್ಲ. ಸ್ಟಡಿಯಮ್ಮ, ನಾನು ಸ್ಟಡಿ ಬಿಟ್ಬಿಡೋಣ.
ಬಳಗಿದಾನ ನೋಡು. ಅಷ್ಟೊಂದ್ ಬೇಕಾ? ಬಾ, ನಿನ್ ಮಾವನ ಮೇಲೆ ಕೊಡಿಸ್ತೀನಿ. ಅಯ್ಯೋ ಅಯ್ಯೋ, ಅದ್ ನಮ್ಮ ಮಾವನ ಮನೆಗೆ ಕೊಡೋಕೆ. ಹೋಗು, ಬೇಗ ತಗೊಂಡ್ ಬಾ. ಹೋಗು ಹೋಗು ಅಂದ್ರೆ ಹೋಗ ಬಾರೋಣ. ಜಾಡ್ಸ್ ಒದ್ದಾದ್ರೆ ಸೊಂಟಾಲ ಪೀಸ್ ಪೀಸ್ ಆಗ್ಬಿಡ್ಬೇಕು. ನೀನ್ ನೋಡಕೊಳ್ಳೆ ಬ್ರಾಹ್ಮಣರ ಮನೆ ಹುಡುಗಿ ತರ ಇದ್ಯಾ? ಈ ತರ ಮೈ ಮಾರ್ಕೊಂಡು ಸಂಪಾದನೆ ಮಾಡಕ್ ನಾಚಿಕೆ ಆಗಲ್ಲ ನಿನಗೆ? ಥೂ, ನಿನ್ ಜನ್ಮಕ್ಕಿಷ್ಟು. ಏನು ಸುಮ್ನೆ ಇದ್ರೆ ನಾಲ್ಗೆ ತುಂಬಾನೇ ಉದ್ದ ಆಗ್ತಿದೆ. ಕೈ ನೀಡ್ ಹಣ ಕೇಳಿದ್ರೆ ಅಷ್ಟ್ ಕೀಳಕ್ ಕಾಣ್ತೀನ? ಸುಮ್ನೆ ಏನ್ ಕೇಳಲಿಲ್ಲ, 5% ಬಡ್ಡಿ ಕೊಡ್ತಿದ್ದೀನಿ. ಮೈ ಮಾರ್ಕೊಂಡು ಸಂಪಾದನೆ ಮಾಡ್ತಿದ್ಯ ಅಂತ ಕೇಳ್ತಿದ್ಯಲ್ಲ, ಯಾರ ಹತ್ರ ಏನ್ ಮಾತಾಡ್ತೀಯ ಅಂತ ತಿಳ್ಕೊಂಡ್ ಮಾತಾಡು, ಇಲ್ಲಾಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಹುಷಾರ್ ಕೇಳಿದ ತಕ್ಷಣ ಹಣ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಬಾಯಿಗೆ ಬಂದಂಗ ಮಾತಾಡ್ತಿದ್ದೀರಾ? ನನಗ್ ನಿಮ್ ಹಣನು ಬೇಡ, ಏನು ಬೇಡ, ನಮ್ಮ ಮನೆಗ್ ಹೋಗ್ತೀನಿ. ಹೀಗ್ ಹೋದ್ರೆ ಮನೆಗ್ ಹೋಗಲ್ಲ, ಪೊಲೀಸ್ ಸ್ಟೇಷನ್ ಹೋಗ್ತೀಯ. ಯಾಕೆ ನೋಡಲ್ ಇವ್ರಗಳ ಜೊತೆ ಅಗ್ರಹಾರದಲ್ಲಿ ಮೆರವಣಿಗೆ ಹೋಗಕ್ಕೆ ಆಸೆ ಇದೆಯೇನು? ಹೋಗು. ಹೋಯ್ತು ಹೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಇಷ್ಟು ದಿನ ಎಲ್ರು ನನ್ನನ್ನ ತದೃಷ್ಟೆ ಅಂತಿದ್ರು, ಈಗ ಅದ್ರ ಜೊತೆ ವೇಷಿಯನ್ನು ಪಟ್ಟನು ಕಟ್ಬಿಡ್ತಾರಲ್ಲ, ಆಮೇಲೆ ನನ್ನ ಇಡೀ ಜೀವನ. ಅಯ್ಯೋ, ನನ್ ಮಗುನು ನೋಡೋ ಹಾಗಿಲ್ವಲ್ಲ, ಅದ್ರ ಬದಲು ಪ್ರಾಣ ಕಳ್ಕೊಳ್ಳೋದೇ ಮೇಲು. ಜಗತ್ ಕಿಲಾಡಿ ನನ್ ಮಗ, ನಮ್ಗೆ ಐಡಿಯಾ ಉಳಿದ ಹೋಯ್ತಲ್ಲ. ನಾನೇ ನಿಂದೆ ಕೂತ್ಕೊಳ್ಳ, ಕೂತ್ಕೋ. ಥ್ಯಾಂಕ್ ಯು. ಏನು ಗೊತ್ತಿಲ್ಲದೆ ಹೊಡ್ಬಿಟ್ಟೆ, ತುಂಬಾ ಹೇಳಿದ್ದ. ಅಳ್ಬೇಡ, ಗಂಡ ಅಲ್ಲಿ ಕೆಲಸ ಮಾಡೋದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಹುಷಾರ, ಮನೆಗೆ ಹೋಗು.
ಯಾಕ್ರಿ ಹೊಡಿತಾ ಇದ್ದೀರಾ ಯಾರ್ರಿ ನೀವು? ನಿಮ್ಮಪ್ಪ ಎಲ್ರಿಗೂ ಒಬ್ಬ ಅಪ್ಪ ಇರ್ತಾನೆ, ನಿನಗೆ ಮಾತ್ರ ಇಬ್ರು. ಒಬ್ಬ ನಿನ್ನ ಹೆತ್ತವನು, ಇನ್ನೊಬ್ಬ ನೀನ್ ಮಾಡಿರೋ ತಪ್ಪನ್ನೆಲ್ಲ ತಿದ್ದಿ ಒಳ್ಳೆ ದಾರಿಯಲ್ಲಿ ನಡೆಯಕ್ಕೆ ಚಾನ್ಸ್ ಕೊಡ್ತಾ ಇರೋ ನಾನು. ನಾನೇನ್ ತಪ್ಪು ಮಾಡಿದೆ? ನಾಳೆನೆ ನಿನ್ ಹೆಂಡತಿನ ಕರ್ಕೊಂಡು ಮನೆಗೆ ಹೋಗ್ಬೇಕು. ಕರ್ಕೊಂಡು ಹೋಗ್ತೀಯ? ಬರ್ಲಾ? ಅಕ್ಕ, ಅಕ್ಕ ಭಾವ ಬಂದಿದ್ದಾರೆ. ಭಾವ? ಏನಿದು? ಬಾ ಮನೆಗೆ ಹೋಗೋಣ. ದುಡ್ಡು ಅದೆಲ್ಲ ಏನು ಬೇಡ, ನಡಿ. ಬಾವಾ ಬಂದು ಅಕ್ಕನ ಇಷ್ಟ ಬೇಗ ಕರ್ಕೊಂಡು ಹೋಗ್ತಾರೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಸರಿ ಹೋದ್ರೆ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಹಾಕ್ಬೇಕು ಅನ್ಕೊಂಡಿದ್ದೆ. ಬರೋ ಶನಿವಾರನೇ ಹಾಕ್ಬೇಕು. ಯಾರಿಗೆ? ಆಂಜನೇಯ ಸ್ವಾಮಿಗೆ. ತುಳಸಿ ಮಾಲೆ ಹಾಕ್ಬೇಕಾಗಿರೋದು ದೇವ್ರಿಗಲ್ಲ, ಅವನಿಗೆ. ಯಾರಿಗೆ ಹೇಳ್ತಿದ್ದೀರಾ? ನೀನೇ ಸರ್ವಸ್ವ ಅಂತ ನಿನ್ ಹಿಂದಿಂದೇನೆ ಸುತ್ತ ಇದಾನಲ್ಲ ಅವನಿಗೆ. ಬಾವ ಅಕ್ಕನ ಕರ್ಕೊಂಡು ಹೋಗಕ್ಕೂ ಅವ್ರಿಗೂ ಏನ್ ಸಂಬಂಧ? ಏನ್ ಸಂಬಂಧನ? 40,000 ಬೇಕು, 40,000 ಬೇಕು ಅಂತ ಹುಚ್ಚಿ ತರ ಅಲಿತಾ ಇದ್ದೀನಿ. ನಿಮ್ಮಕ್ಕ ಹಣಕ್ಕೋಸ್ಕರ ವೇಷ್ಯ ಮನೆಗೆ ಹೋದ್ಲು. ಅವತ್ತು ಇಡೀ ಅಗ್ರಹಾರದಲ್ಲಿ ಎಲ್ಲಾರನ್ನೂ ತುಂಬಾ ಕೀಳಾಗಿ ಅವಮಾನ ಮಾಡ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಮುಚ್ಚಿಟ್ಟು ಕರ್ಕೊಂಡು ಹೋದ್ನಲ್ಲ, ಅವಳು ಯಾರು ಗೊತ್ತಾ? ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕ. ಅವತ್ತು ಅವನಲ್ಲಿ ಬರಲಿಲ್ಲ ಅಂದಿದ್ರೆ ಇವತ್ತಿನ ಸುಪ್ರಭಾತ ನಮ್ಮನೇಲಲ್ಲ ಸ್ಮಶಾನದಲ್ಲಾಗ್ಬೇಕಿತ್ತು. ನಿಮ್ಮ ಅಕ್ಕನ ಹತ್ರನೇ ಅವ್ರ ಯಜಮಾನ್ರು ಯಾರು ಅಂತ ತಿಳ್ಕೊಂಡು ಹೋಗಿ ನಾಲ್ಕು ಬಡ್ದ, ಆಮೇಲೇನೆ ಅವ್ರ ದಾರಿಗೆ ಬಂದಿದ್ದು. ಇದನ್ನೆಲ್ಲ ಅವನು ನಿನಗೋಸ್ಕರ ಅಂತ ಮಾಡಲಿಲ್ಲ. ಇದುವರೆಗೂ ಅವಳು ನಿಮ್ಮ ಅಕ್ಕ ಅಂತಾನೆ ಅವನಿಗೆ ಗೊತ್ತಿಲ್ಲ. ಯಾರು ಯಾವತ್ತು ನಾನೇ ನಿನ್ನ ಮದುವೆ ಆಗಬೇಕು ಅಂತ ಹೇಳಿದ್ದನ್ನ ಮನಸ್ಸಲ್ಲಿಟ್ಕೊಂಡು ಸಂಕಟ ಪಡಬೇಡ. ನೋಡು ಈ ತಟ್ಟೆಗೆ ಬಿಳು, ನಾಲ್ಕು ದಕ್ಷಿಣ ಕಾಸು ನೆಚ್ಚಿಕೊಂಡು ಬದುಕ್ತಿರೋ ನಾನು. ನನಗಿಂತ ನಿನಗಿಂತ ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು, ಆದರೆ ಸ್ವಲ್ಪ ಹೊರಟ. ನಾವು ದೇವರು ಅಂತ ಪೂಜೆ ಮಾಡೋ ಕಲ್ಲು ಎಲ್ಲದಕ್ಕಿಂತ ಹೊರಟು. ಅವನನ್ನೇ ನಂಬಿರೋವಾಗ ಇವನನ್ನು ನಂಬೋದ್ರಲ್ಲಿ ತಪ್ಪಿಲ್ಲಮ್ಮ. ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಇಷ್ಟಪಡಬಾರ್ದು ಅಂತ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ. ಜ್ಞಾಪಕ ಇಟ್ಕೋ. Oh.
ಚೆನ್ನಾಗಿದ್ದೆ ಕಣೆ, ನಿಜವಾಗ್ಲೂ ಸಂತೋಷವಾಗಿದ್ದೆ. ಯಾವತ್ ನಿನ್ನ ನಾನು ನೋಡಿದ್ನೋ ಅವತ್ತಿಂದ ಹಿಡಿತು ನನಗೆ. ಶನಿ, ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಕಣೆ, ಯಾಕೆ ಪ್ರೀತಿ ಪ್ರೇಮನ ಹುಚ್ಚಲಿ ಜನ ಸಿಗಾಕೊಂಡು ಸೋತು ಸಾಯ್ತಾರೆ ಅಂತ. ಆದ್ರೆ ನಿನ್ನ ನೋಡಿದ್ಮೇಲೆ ಅನ್ನಿಸ್ತು ನನಗೆ, ನಿನ್ನಂತವ್ರ ಹತ್ರ ಸಿಗಾಕೊಂಡು ಸ್ವಲ್ಪ ಸ್ವಲ್ಪ ಸಾಯ್ದಕ್ಕಿಂತ ಒಂದೇ ಸತಿ ಮೇಲೆ ಹೋಗೋದು. ನೀನೇನ್ ಹೆದ್ರಬೇಡ, ನಾ ಸಾಯಲ್ಲ. ನಾ ಸತ್ರ ನೀ ವಿದ್ವೆ ಆಗ್ಬಿಡ್ತೀಯ. ಏನಪ್ಪ ಇವನು ವಿದ್ವೆ ಗಿದ್ವೆ ಅಂತೆಲ್ಲ ಮಾತಾಡ್ತಾನೆ ಅನ್ಕೊಂಡಿದ್ದೆ ನೀನು? ನನಗೂ ನಿನಗೂ ಯಾವತ್ತೋ ಮದುವೆ ಆಗೋಗಿದೆ, ಒಂದ್ ಮಗು ಕೂಡ ಇದೆ, ಅದು ಎರಡನೇ ಕ್ಲಾಸ್. ದಿನ ಬೆಳಗ್ಗೆ ನಾನು ಆಫೀಸಿಗೆ ಹೋಗ್ಬೇಕಾದ್ರೆ ನೀನ್ ಬಂದು ನನಗೆ ಟಾಟಾ ಮಾಡ್ತೀಯ. ಯಾವತ್ತೋ ಒಂದ್ ದಿವಸ ನಾನು ಆಫೀಸಿಂದ ಲೇಟ್ ಆಗಿ ಬಂದಾಗ ಸಿಟ್ ಮಾಡ್ಕೊಂಡು ಮಾತಾಡಲ್ಲ ಅಂತ್ಯ. ಒಂದ್ ದಿವಸ ನಿನಗೆ ಹುಷಾರಿಲ್ಲ ಅಂದಾಗ ಇಡೀ ರಾತ್ರಿ ಎದೆ ಮೇಲೆ ಮಲಗಿಸ್ಕೊಂಡಿದ್ದೀನಿ ನಿನ್ನ. ಮತ್ತೆ ಎಲ್ಲೇ ಹೋಗ್ತಾ ಇದ್ದ? ಎಲ್ಲೇ ಹೋಗ್ತಾ ಇದ್ದ? ಮಾತಾಡ ಕೇಳಿಸ್ತಾಳ? ಮಾತಾಡ ಕೇಳಿಸ್ತಾಳ? ನೋಡು, ನಾನು ನಿನ್ನ ರೇಪ್ ಮಾಡಕ್ ಕರ್ಕೊಂಬಂದಿಲ್ಲ. ಸರಿ 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 ನೋಡು, ನನಗೆ ನಿನ್ ಜೊತೆ ಡುವೆಟ್ ಆಡ್ಬೇಕು ಅಂತ ಆಸೆ ಇಲ್ಲ, ನಿನ್ ಜೊತೆ ಮಾತಾಡ್ಬೇಕು. ಮನಸ್ಸಲ್ಲಿ ಏನಿದೆ ಅಂತ ನಿಂಗೆ ಹೇಳ್ಬೇಕು ಅಷ್ಟೇ. ಅರ್ಥ ಮಾಡ್ಕೊ, ನನಗೆ ನೀನ್ ಚೆನ್ನಾಗಿರ್ಬೇಕು, ನೀನ್ ಯಾವಾಗ್ಲೂ ನನ್ನಗ್ತಾ ಇರ್ಬೇಕು, ಅದೇ ನನ್ನ ಆಸೆ. ಅದು ನನ್ನಿಂದ ಮಾತ್ರ ಸಾಧ್ಯ. ನೋಡು, ಇಡೀ ಜಗತ್ತೇ ಪ್ರೀತಿ ಮಾಡ್ತಾ ಇದೆ, ಆದ್ರೆ ಇದೆಲ್ಲ ತೋರಿಕೆ. ಪ್ರೀತಿ ಗೋಡೆ ಮೇಲೆ ಹೆಸರು ಬರೀತಾರೆ, ಹಳಸೋಗತ್ತೆ. ಆದ್ರೆ ನಾನು ನಿನ್ನ ಹೆಸರು ಇಲ್ಲಿ ಬರ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ನನಗೋಸ್ಕರ ಮಾಡಿದೆ ಅನ್ಕೊಂಬೇಡ. ನೀ ರಾಣಿ ತರ ಇರ್ಬೇಕು ಕಣೆ, ನಿನಗೇನು ಕೊರತೆ ಬರೆದಿದ್ದ ಹಾಗೆ. ನಾನು, ನನ್ನ ಅಣ್ಣ, ನನ್ನ ಅತ್ತಿಗೆ, ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ಅದನ್ನ ಬಿಟ್ಟು ನಿಮ್ಮ ಅಪ್ಪ ನೋಡಿದ ನಾನು ಅಮ್ಮದಿ ಪುಳ್ಚುಟ್ಟು. ಅವನು ಒಳ್ಳವನೇ, ಆದ್ರೆ ಅವನ್ ಮದುವೆ ಆಗಿ ನೀ ಸುಖವಾಗಿರಕ್ಕೆ ಹೇಗೆ ಸಾಧ್ಯ? ಒಂದ್ ಸಾಧ್ಯ ಇದೆ, ಇಬ್ರು ಒಂದ್ ರೂಮಲ್ಲಿ ಕುತ್ಕೊಂಡು ಕೂದಲೆಲ್ಲ ಬಿಚ್ಕೊಂಡು ಹೇನ್ ತೆಗೀತಾ ಕುತ್ಕೋಬೇಕು, ಹೀಗೆ ಹೀಗೆ ಹೀಗೆ. ಹ
ಅವನ ಜೊತೆ ನೀನು ನೆನೆಸ್ಕೊಂಡ್ರೆ ಹೇಳಿ ನಾನು ಮನಸ್ಸು ನೋವುತ್ತೆ ಕಣೆ, ಇಷ್ಟು ಹೇಳಿದ್ಮೇಲೂ ನೀ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ? ನನ್ನ ಮನಸ್ಸಲ್ಲಿ ಹಾಗೇನೂ ಇಲ್ಲ ಅಂತ ಹೇಳಿದ್ರೆ ಅನ್ಕೋ. ಈ ಕಲ್ಲಿಂದ ಜಜ್ಜಿ ನಿನ್ನ ಸಾಯಿಸ್ಬಿಡ್ತೀನಿ. ನೀನೇ ಸತ್ಮ ನನಗೇನೆ ಕೆಲಸ? ನಾನು ನಿನ್ನ ಹಿಂದೆ ಬರ್ತಾ ಇರೋದೆ. ನೀನ್ ಇಲ್ದಿರೋ ಜೀವನ ನೆನೆಸ್ಕೊಳಕ್ಕೆ ಆಗಲ್ಲ ಕಣೆ ನನಗೆ. ನಿನ್ನ ಹೆದರ್ಸಿದ್ರು ಗೆದರ್ಸಿದ್ರು ಯಾವಳೋ ಒಬ್ಳು ಅಂತ ಅನ್ನಿಸ್ತಲ್ಲ ನನಗೆ. ನಿನ್ನಕ್ಕಾಗಿ ಹುಟ್ಟಿದವಳು, ನಿಮ್ಮಲ್ಲಿರೋ ಹಕ್ಕಿನಿಂದ ನಾನು ಹೇಳ್ತಾ ಇದ್ದೀನಿ. ಮನಸ್ಸಿಗೆ ಬಹಳ ವೇದನೆ ಆಗುತ್ತೆ ಕಣೆ, ವೇದನೆ ಆಗುತ್ತೆ. ನಿನಗೆ ಕೈ ಮುಗಿದು ಕೇಳ್ಕೋ. ಯಾಕೆ ಅಳ್ತಾ ಇದೀಯ? ಒಪ್ಗೆ ಇಲ್ವಾ? ಒಪ್ಗೆನಾ? ಕೇಳ್ತಾ ಇದ್ದೀನಲ್ಲ, ಒಪ್ಗೆನಾ? ಭೂಮಿ ಕೂಡ ಮರಳಿ ತಿರುಗಿ ನೋಡ ಗೆಲುವು ನನ್ನದು. ಕನಕದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ಆಕಾಶ ಮಡಿಸಿ ಜೇಬಲಿಟ್ಟೆ, ನಕ್ಷತ್ರ ಗೆಣಿಸಿ ಗುಣಿಸಿ ಕೊಟ್ಟೆ ನೋಡು. ಆನಂದ ನನ್ನ ಕೈಗೆ ಉಂಗುರ, ಆ ಸ್ವರ್ಗ ನಡೆಯ ಕಾಲ ಹತ್ತಿರ ನೋಡು. ತಿರುಗು ತಿರುಗು ಭೂಮಿ ಕೂಡ ಮರಳಿ ತಿರುಗಿ ನೋಡ ಗೆಲುವು ನನ್ನದು. ಕರಗದಂತ ಮನಸ್ಸಿನಲ್ಲಿ ತಿರುಗಿ ತಿರುಗಿ ಗೆದ್ದು ಪಡೆದ ಪ್ರೀತಿ ನನ್ನದು. ಏನೋ ಹೊಟ್ಟೆ ಪಾಡ್ಗೆ ಹುಡುಗಿರ್ ನಿಟ್ಕೊಂಡು ದಂಧೆ ನಡೆಸ್ತಾ ಇದ್ರೆ ಅದಕ್ಕೆ ಕಲ್ಲು ಹಾಕಕ್ ಬರ್ತೀಯನರ? ನಿನ್ನ ಅಕ್ಕನ ಏನ್ ದೊಡ್ಡ ಹೀರೋನ ನೀನು?
ಅರ್ಪಿತ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ? ನಂಗೆ ಅವ್ರನ್ನ ನೋಡ್ಬೇಕು ಅನ್ನಿಸ್ತಿದೆ. ನೋಡು, ಬೇಡದೇ ಇರೋ ವಿಷಯ ಎಲ್ಲ ಮನ್ಸ್ಗೆ ಹಚ್ಕೊಂಡು ಕೊರಗ್ಬೇಡ. ನನ್ನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊ. ಅರ್ಥ ಆಗುತ್ತೆ ಕಣೆ, ಆದ್ರೆ ನಿನ್ ಮನ್ಸನ್ನ ನೀನ್ ಬದಲಾಯಿಸ್ಕೊಳ್ಳೋದೇ ಒಳ್ಳೇದು. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ವಾಚ್ಮನ್ ಬಗ್ಗೆ ದುಃಖ ಪಡೋದ, ಅಥವಾ ಬದುಕು ಉಳಿದಿರೋ ನಿಮ್ಮ ತಮ್ಮನ ಬಗ್ಗೆ ಸಂತೋಷ ಪಡೋದ? ಇಷ್ಟೆಲ್ಲ ಆದ್ಮೇಲೂ ಅವನು ಬದುಕಿದಾನೆ ಅಂದ್ರೆ ಇಟ್ಸ್ ಎ ಮಿರಾಕಲ್. ಉಸಿರು ಆಡ್ತಿದ್ದಾನೆ ಅನ್ನೋದನ್ನು ಬಿಟ್ರೆ ಯಾವುದಕ್ಕೂ ಸ್ಪಂದಿಸದೇ ಇರೋ ಸ್ಟೇಜ್ನಲ್ಲಿದ್ದಾನೆ. ಕಂಡೀಷನ್ ಈಸ್ ವೆರಿ ಪ್ಯಾಥೆಟಿಕ್. ನಾವು ಕೊಡೋ ಟ್ರೀಟ್ಮೆಂಟ್ಗೆ ಒಂದು ವರ್ಷದಲ್ಲೇ ಗುಣ ಆಗ್ಬೋದು, ಅಥವಾ 10 ವರ್ಷನೂ ಆಗ್ಬೋದು, ಅಥವಾ ಆಗ್ದೇನೆ ಇರ್ಬೋದು. ಮೆಡಿಕಲಿ ಹೋಪ್ಲೆಸ್ ಅನ್ನೋ ಎಷ್ಟೋ ಪೇಷೆಂಟ್ಗಳು ಎರವಾಡು ಗುಣಶೀಲಂನಲ್ಲಿರೋ ನೇಚರೋ ಥೆರಪಿ ಸೆಂಟರ್ಗೆ ಹೋಗ್ತಾರೆ. ನಾವು ಅವ್ರನ್ನ ತಡೆಯೋದಿಲ್ಲ. ಇದೆಲ್ಲ ಒಂದು ನಂಬಿಕೆ ಅಷ್ಟೇ. ಬರೀ ರೋಗಿಗಳಷ್ಟೇ ಅಲ್ಲ, ಅವ್ರನ್ನ ಟ್ರೀಟ್ ಮಾಡೋ ಡಾಕ್ಟರ್ಗಳು ಕೂಡ ದೇವರನ್ನ ನಂಬಿರೋರೆ. ಈಗ ನನ್ನೇ ತಗೊಳ್ಳಿ, ಹುಷಾರಿಲ್ಲ ಅಂತ ಮಾತ್ರೆ ತಗೊಳಕ್ ಮುಂಚೆನೆ ನನ್ನ ವೈಫು ಕೈಲಿ ವಿಭೂತಿ ಹಿಡ್ಕೊಂಡು ನಿಂತಿರ್ತಾಳೆ. ಇಲ್ಲಿ ವಿಭೂತಿನ ಮಾತ್ರೆನ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸಿಯಾಗೋದು ಮುಖ್ಯ. ನಾನು ಸಜೆಸ್ಟ್ ಮಾಡೋದು ನಿಮ್ಗೆ ಆಶ್ಚರ್ಯ ಆಗ್ಬೋದು. ಎರವಾಡು ಗುಣಶೀಲಂ ಅನ್ನೋದು ಒಂದು ಆಶ್ರಮ. ಆಸ್ ಎ ಡಾಕ್ಟರ್ ನಾನು ನಿಮ್ಮ ಹತ್ರ ಹೇಳಬಾರ್ದು, ಆದರೆ ನೇಚರೋ ಥೆರಪಿ ಸೆಂಟರ್ಗೆ ಹೋಗಿ 40 ದಿವಸ ಟ್ರೀಟ್ಮೆಂಟ್ ಕೊಡಿಸಿ. ಇಲ್ಲಿ ಹಾಗೆ ಮಾತ್ರೆ ಇಂಜೆಕ್ಷನ್ ಅಂತ ಯಾವುದು ಇರೋದಿಲ್ಲ. ಎಷ್ಟೋ ಜನ ಪೇಷಂಟ್ಸ್ನ ವಾಸಿ ಮಾಡಿದ್ದಾರೆ ಅವರು. ಆ ಜಾಗನೇ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಲ್ಲಿದ್ದು ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ಒಂದ್ಸರಿ ಅಲ್ಲಿಗೆ ಹೋಗಿ ಟ್ರೈ ಮಾಡೋದು ಒಳ್ಳೇದು ಅಂತ ನನ್ನ ಸಜೆಷನ್. ಏನ್ ತೀರ್ಮಾನ ಮಾಡಿದ್ರೆ? ಏನಾದ್ರೂ ಒಂದು ಒಳ್ಳೇದಾಗಬೇಕು ಅನ್ನೋದಾದ್ರೆ ನಾವು ಮಾಡ ಏನ್ ಅನ್ನೋದಾದ್ರೆ ನಿನ್ ಕೈಲಿ ಆಗಲ್ಲ ಅಂದ್ರೆ ಮುಚ್ಕೊಂಡು ಹೋಗಯ್ಯ, ನಾವು ನೋಡ್ಕೋತೀವಿ. ಅವನೇನು ಹೇಳ್ದ ನೀವು ತಲೆಯಾರಿಸ್ಕೊಂಡ್ಬಂದ್ರಿ. ಏ, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ಏ, ಅವನೇನ್ ಹೇಳ್ತಾನೆ ಅಂತ ಕೇಳಿ ನೋಡೋಣ. ನೀ ಕೇಳ ಏನ್ ಮಾಡ್ತೀಯ? ನನ್ ಬಾಯಲ್ಲಿ ಕೆಟ್ಟ ಬಂದ್ಬಿಟ್ಟು ನಮ್ಮ ಮಗನ ಹೇಗ್ ಕಾಪಾಡ್ಕೋಬೇಕು ಅಂತ ನಮಗ್ ಗೊತ್ತು. ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ನೀವ್ ಆಡಿದ ಆಟಕ್ಕೆಲ್ಲ
ತಾಳ ಹಾಕ್ತೆ ನೋಡು. ನನ್ನ ಬುದ್ಧಿನ ನಾನೇ ಚಪ್ಪಲಿ ತಗೊಂಡು ಹುಡುಕಬೇಕು. ಈಗ ಅವನೇನ್ ತಪ್ಪು ಮಾತಾಡ್ದ? ಅವನಿಗೆ ಅವನ ಫ್ರೆಂಡ್ ಮುಖ್ಯ. ನೀವು ಹೋಗು ಹೋಗು. ಇನ್ ಸ್ವಲ್ಪ ದಿನ ತಾನೇ, ಅದನ್ನು ಟ್ರೈ ಮಾಡಿ ನೋಡೋಣ. ಅದಲ್ಲ ಅಣ್ಣ, ಇನ್ನೋ ನನಗೆ ಅರ್ಥವಾಗತ್ತೆ ಕಣೋ. ಅವನ್ನ ಚಿಕ್ಕವನಿಂದ ನಾವು ಪ್ರೀತಿಯಿಂದ ಸಾಕು ಬೆಳೆಸಿದ್ವಿ. ಆದ್ರೆ ನೀವು ಅವನಲ್ಲಿ ಇಟ್ಟಿರೋ ಪ್ರೀತಿ ನಮಗಿಂತ ತುಂಬಾ ದೊಡ್ಡದಪ್ಪ. ನಿಮ್ಮಂತ ಫ್ರೆಂಡ್ಸ್ ಪಡೆದಿರೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಗಾಡಿ ಬಂತು.